ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಮಾಧ್ಯಮ ಕೌಶಲಗಳ ವಿಡಿಯೋ ಪಾಠಗಳಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಿಡಿಯೋ ಪಾಠಗಳನ್ನು ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅನುದಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈ ಉಪನ್ಯಾಸ ಸರಣಿಯಲ್ಲಿ ಪತ್ರಿಕೋದ್ಯಮ ಹಾಗೂ ಸಿನಿಮಾ ಇತಿಹಾಸ ವಿಷಯದ ಕುರಿತು ಉಪನ್ಯಾಸ ನೀಡಲು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರು. ಅವರಿಗೆ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಪ್ರೊಫೆಸರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರು ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯುನ್ಮಾನ ವಿಭಾಗದಲ್ಲಿ ICSSR ಸೀನಿಯರ್ ಫೆಲೋ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಹಿಂದೆ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾಧ್ಯಮ ಅಧ್ಯಯನ, ಸಂಶೋಧನೆ ಮತ್ತು ಬೋಧನೆಯಲ್ಲಿ 37 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗವನ್ನು ಕರ್ನಾಟಕದ ಪ್ರಮುಖ ಮಾಧ್ಯಮ ತರಬೇತಿ ಮತ್ತು ಸಂಶೋಧನಾ ಕೇಂದ್ರವನ್ನಾಗಿ ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಮಾಧ್ಯಮ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮುಖರೆನಿಸಿರುವ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು UGC ಸಂವಹನದ ಪ್ಯಾನಲ್ನಲ್ಲಿ ಒಂದು ಅವಧಿಗೆ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬಾಲಸುಬ್ರಹ್ಮಣ್ಯ ಅವರು ಮಾಧ್ಯಮ ಅಧ್ಯಯನ ಮತ್ತು ಸಂಶೋಧನೆಗೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಇವರಿಗೆ ಅನೇಕ ಪ್ರಶಸ್ತಿ ಫೆಲೋಶಿಪ್ಗಳು ಸಂದಿವೆ. ಅವುಗಳಲ್ಲಿ ಮುಖ್ಯವಾಗಿ UGC ಎಮಿರೇಟಸ್ ಫೆಲೋಶಿಪ್ 2015, ಸಂವಹನ ತಂತ್ರಜ್ಞಾನದಲ್ಲಿ ಫುಲ್ ಬ್ರೈಟ್ ಇಂಟರ್ನ್ಶಿಪ್ ಪ್ರಮುಖವಾದವು. ಅದರಂತೆ ಭಾರತೀಯ ಭಾಷಾ ಮುದ್ರಣಾಲಯಗಳ ಕುರಿತು ಇತ್ತೀಚೆಗೆ ಸಂಶೋಧನಾ ಯೋಜನೆಯನ್ನು ಕೂಡ ಅವರು ಪೂರ್ಣಗೊಳಿಸಿದ್ದಾರೆ. ನ್ಯೂಯಾರ್ಕ್ನ ಸಿರಾಕ್ಯೂಸ್ ವಿಶ್ವವಿದ್ಯಾನಿಲಯದಲ್ಲಿ ಟೆಲಿವಿಷನ್ ಕಾರ್ಯಕ್ರಮ ನಿರ್ಮಾಣದ ಕುರಿತು ತರಬೇತಿಯನ್ನು ಪಡೆದಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಇತ್ತೀಚೆಗೆ ಭಾರತೀಯ ಸಾರ್ವಜನಿಕ ಸಂಪರ್ಕ ಪರಿಷತ್ತು ಚಾಣಕ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪತ್ರಿಕೆಗಳು ಮತ್ತು ನಿಯತಕಾಲಿಕಗಳಲ್ಲಿ ಅನೇಕ ಲೇಖನಗಳನ್ನು ಪ್ರಕಟಿಸಿರುವ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ 50ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಒಟ್ಟು 25 ವಿದ್ಯಾರ್ಥಿಗಳಿಗೆ PhD ಪದವಿಗಾಗಿ ಮಾರ್ಗದರ್ಶನ ಮಾಡಿದ ಅನುಭವ ಹೊಂದಿದ್ದಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಅಮೆರಿಕಾ, ಕೆನಡಾ, ಸಿಂಗಾಪುರ್, ಮಲೇಷಿಯಾ, ರಷ್ಯಾ ಹೀಗೆ ಅನೇಕ ವಿದೇಶಗಳಲ್ಲಿನ ಶಿಕ್ಷಣ ಹಾಗೂ ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮ್ಮೇಳನಗಳು ಮತ್ತು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಇದೀಗ ಪ್ರೊಫೆಸರ್ AS ಬಾಲಸುಬ್ರಹ್ಮಣ್ಯ ಅವರನ್ನು ಉಪನ್ಯಾಸ ನೀಡಲು ವಿನಂತಿಸುತ್ತೇನೆ. ನಮಸ್ಕಾರ. ಸ್ನೇಹಿತರೆ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಹಾಗೂ ಪತ್ರಿಕೋದ್ಯಮವನ್ನು ತಿಳ್ಕೊಳ್ತಕ್ಕಂಥ ಆಸಕ್ತರಿಗೆ ಈ ಒಂದು ಉದ್ದಿಮೆ ಹೇಗೆ ಕಳೆದ 4 ಶತಮಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯಿತು ಅನ್ನೋದರ ಒಂದು ಪರಿಚಯ ಬಹಳ ಅವಶ್ಯ. ಏಕೆಂದರೆ ಇತಿಹಾಸವನ್ನು ತಿಳ್ಕೊಳ್ಳದೇ ಇದ್ದರೆ ನಮಗೆ ಇವತ್ತು ಏನೆಲ್ಲ ಬದಲಾವಣೆಗಳು ಆಗ್ತಾಯಿದೆ, ಇದಕ್ಕೆ ಏನೇನು ಕಾರಣ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಪಾಠದಲ್ಲಿ ನಾನು ಆರಂಭದ ದಿನಗಳಲ್ಲಿ ಪತ್ರಿಕೆಗಳು ಯಾವ ರೀತಿ ಹೊರಗಡೆ ಬರ್ತಾಯಿದ್ದೋ, ಇದನ್ನು ಯಾರು ತರ್ತಿದ್ರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದನ್ನು ನಾನು ಸ್ಥೂಲವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆಲ್ಲ ಗೊತ್ತಿದ್ದಾಗೆ ನಾವೆಲ್ಲ ಅಂದರೆ ಮಾನವರು ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದೀವಿ. ಏಕೆಂದರೆ ನಮಗೆ ಒಂದು ಅಗಾಧವಾದ ಸಂವಹನ ಶಕ್ತಿ ಇದೆ. ಕಂಡದ್ದನ್ನು, ಕೇಳಿದ್ದನ್ನು, ನೋಡಿದ್ದನ್ನು ಮುಟ್ಟಿ ಅನುಭವಿಸಿದ ಒಂದು ಏನು ಇದೆ, ಪರಿಚಯ ಇದೆ, ಅದನ್ನು ಕೂಡ ನಾವು ಅಥವಾ ನಾಲಿಗೆ ಮುಖಾಂತರ ಏನು ಒಂದು ರುಚಿಯನ್ನು ಆಸ್ವಾದಿಸ್ತೀವಿ, ಅದನ್ನು ಕೂಡ ನಾವು ಇತರರಿಗೆ ಬಹಳ ಯಶಸ್ವಿಯಾಗಿ ನಾವು ಪರಿಚಯ ಮಾಡತಕ್ಕಂಥ ಒಂದು ಸಂವಹನ ಶಕ್ತಿ ನಮಗಿದೆ. ಈ ಪಂಚೇಂದ್ರಿಯಗಳ ನೆರವಿನಿಂದ ನಾವು ಬಹಳ ಉತ್ತಮ ಸಂವಹನಕಾರರಾಗಿದ್ದೇವೆ. ಈ ಸಂವಹನ ಅಂತಕ್ಕಂಥದ್ದು ಒಂದು 4 ಪ್ರಮುಖ ಘಟ್ಟಗಳಲ್ಲಿ ಬೆಳೀತದೆ. ಮೊದಲು ಮನುಷ್ಯ ಕೇವಲ ಕೈ ಸನ್ನೆ, ಬಾಯಿ ಸನ್ನೆಗಳ ಮುಖಾಂತರ ತನ್ನ ಮನಸ್ಸಿನ ಸಂತೋಷವನ್ನು, ವೇದನೆಗಳನ್ನು, ಸಂವೇದನೆಗಳನ್ನು ಇತರರಿಗೆ ತಿಳಿಸ್ತಾ ಇದ್ದ. ಅದು ಎಷ್ಟೋ ಸಾವಿರ ವರ್ಷಗಳ ನಂತರ ಮನುಷ್ಯ
ತನ್ನ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡೋದಕ್ಕೋಸ್ಕರ ಒಂದು ಭಾಷೆ ಅಂತಕ್ಕಂಥ ಒಂದು ಸಂವಹನವನ್ನು ಬೆಳೆಯಲಿಕ್ಕೆ ಕಾರಣ ಆಗ್ತಾನೆ. ಅಂದರೆ ತನ್ನ ಮನಸ್ಸಿನ ಎಲ್ಲ ರೀತಿಯ ಭಾವನೆಗಳಿಗೆ ನಿರ್ದಿಷ್ಟವಾದ ಪದಗಳ ಮುಖಾಂತರ ಅವುಗಳನ್ನು ಇತರರಿಗೆ ಅರ್ಥವಾಗುವ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಶಕ್ತಿಯನ್ನು ಈ ಭಾಷೆ ನಮಗೆ ಕೊಡುತ್ತೆ. ಉದಾಹರಣೆಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಮಾತಾಡ್ತಕ್ಕಂಥ ಭಾಷೆ, ಆ ಭಾಷೆಯಲ್ಲಿ ಇರ್ತಕ್ಕಂಥ ಪದಗಳು ನಿಮಗೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಎರಡನೇ ಘಟ್ಟ. ಒಂದು ಸನ್ನೆಯ ಸೂಚನೆಗಳು, ಎರಡನೆಯದು ಮಾತು, ಸ್ಪೀಚ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಫ್ರಮ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಟು ಸ್ಪೀಚು, ಇದು ಎರಡನೇ ಭಾಳ ಪ್ರಮುಖವಾದ ಒಂದು ಹಂತ. ಮುಂದಿನ ಹಂತದಲ್ಲಿ ಭಾಳ ವಿಶೇಷವಾದ ಒಂದು ಬೆಳವಣಿಗೆ ಆಗುತ್ತೆ. ಅದೇನಂತಂದರೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನು ಬರವಣಿಗೆಯ ರೂಪದಲ್ಲಿ ಸಂಗ್ರಹಿಸ್ತಕ್ಕಂಥ ಒಂದು ಶಕ್ತಿ ನಮಗೆ ಬರ್ತದೆ. ಬರವಣಿಗೆಗೆ ಒಂದು ಲಿಪಿ, ಮೊದಲೇ ಪದಗಳು ನಮ್ಮಲ್ಲಿ ಗೊತ್ತಿರ್ತದೆ, ನಮಗೆ ಪರಿಚಯ ಇತ್ತು, ಅದನ್ನು ಒಂದು ಲಿಪಿಗಳ ಮುಖಾಂತರ ನಾವು ಬರವಣಿಗೆಯಲ್ಲಿ ಅದನ್ನು ಇಳಿಸ್ತೀವಿ. ಈ ಬರವಣಿಗೆ ಮನುಷ್ಯನಿಗೆ ಅಗಾಧವಾದ ಒಂದು ಚೈತನ್ಯವನ್ನು, ಒಂದು ಶಕ್ತಿಯನ್ನು ಕೊಡುತ್ತೆ. ಯಾಕೆಂದರೆ ಇದುವರೆಗೆ ಏನಾಗ್ತಿತ್ತು ಅಂದರೆ ನಮ್ಮ ಒಂದು ನೆನಪಿನ ಶಕ್ತಿ ಮಾತ್ರ ನಮ್ಮ ನೆರವಿಗೆ ಬರ್ತಿತ್ತು. ಈ ಬರವಣಿಗೆ ಬಂದಮೇಲೆ ಏನಾಯಿತು ಅಂತಂದರೆ ನಾವು ಕಂಡದ್ದನ್ನು, ಕೇಳಿದ್ದನ್ನು, ನೋಡಿದ್ದನ್ನು, ಗ್ರಹಿಸಿದ್ದನ್ನು ಎಲ್ಲವನ್ನು ಕೂಡ ನಾವು ಬರವಣಿಗೆಯ ಮುಖಾಂತರ ಬರೆದಿಡುವ ಒಂದು ಪರಿಪಾಠ ಬರ್ತದೆ. ಸೊ ಇದರಿಂದ ಏನು ಲಾಭ ಆಗುತ್ತೆ ಅಂತಂದರೆ ನಮಗಷ್ಟೇ ಅಲ್ಲ, ನಮ್ಮ ಜನರೇಷನ್ಗಷ್ಟೇ ಅಲ್ಲ, ಮುಂದಿನ ಬರ್ತಕ್ಕಂಥ ಜನರೇಷನು ಕೂಡ ನಮ್ಮ ಅನುಭವಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ ಸಿಗ್ತದೆ ಅವರಿಗೆ. ಸೊ ಬರವಣಿಗೆ ಮಾನವನ ಒಂದು ಬೆಳವಣಿಗೆಯಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಇದರ ನಂತರ ಬಹಳ ಶಕ್ತಿಶಾಲಿ, ಬಹಳ ಪವರ್ಫುಲ್ ಅಂತ ನಾವೇನು ಹೇಳ್ತೀವಿ, ಅದು ನಮಗೆ ಹೇಗೆ ಸಹಾಯ ಆಗುತ್ತೆ ಅಂತಂದರೆ ಅದು ಮುದ್ರಣ. ಯಾಕೆಂದರೆ ನಾವು ಬರೆದದ್ದು ನಮ್ಮ ಹತ್ರನೇ ಇರುತ್ತೆ, ಇಲ್ಲ ಅದನ್ನು ಹತ್ತಾರು ಕಾಪಿಗಳನ್ನಾಗಿ ಮಾಡಿ ನಾವು ಇನ್ನೊಬ್ಬರ ಜೊತೆ ಹಂಚಬೇಕಾಗ್ತದೆ. ಸೊ ಆದ್ದರಿಂದ ಬರವಣಿಗೆಯ ನಂತರದ ಪ್ರಮುಖವಾದ ಘಟ್ಟ ಅಂತಂದರೆ ಮುದ್ರಣ. ಸೊ ಇವೆಲ್ಲ ಸೇರಿ ಇವತ್ತು ನಾವು ಬಹಳ ಉತ್ತಮವಾದ ಸಂವಹನಕಾರರಾಗಿದ್ದೇವೆ. ನಮ್ಮ ಎಲ್ಲ ಭಾವನೆಗಳನ್ನು ನಾವು ಈವನ್ ಕನಸಿನಲ್ಲಿ ಕೂಡ ಏನು ಕಾಣ್ತೀವಿ ಅದನ್ನು ಕೂಡ ಇವತ್ತು ನಾವು ಬರೆದಿಡ್ತೀವಿ. ಇವತ್ತು ಅಷ್ಟರ ಮಟ್ಟಿಗೆ ಇವತ್ತು ಮನುಷ್ಯ ಬಹಳ ಉತ್ತಮವಾದ ಸಂವಹನಕಾರನಾಗಿದ್ದಾನೆ. ಈ ಒಂದು ಬರವಣಿಗೆ ಬಂದ ನಂತರ ಆದ ಒಂದು ಪ್ರಮುಖವಾದ ಬೆಳವಣಿಗೆ ಏನಪ್ಪ ಅಂತಂದರೆ ಈ ಬರವಣಿಗೆಯ ಮುಖಾಂತರ ತನ್ನ ಸುತ್ತಲಿನ ಪ್ರದೇಶಗಳಲ್ಲಿ ಏನೇನು ಬದಲಾವಣೆಗಳೇ ಆಗ್ತಾಯಿದ್ದೋ ಅದನ್ನು ಬರೆದು ಇತರರೊಡನೆ ಹಂಚಿಕೊಳ್ತಕ್ಕಂಥ ಒಂದು ಸಂಪ್ರದಾಯ ಬರ್ತದೆ. ಅದು ಯಾರು ಆರಂಭ ಮಾಡಿದ್ರು ಅಂತಂದರೆ ಅಧಿಕೃತವಾಗಿ ಪ್ರಕಟಣೆಗಳು, ಸರ್ಕಾರವೇ ಇದನ್ನು ಆರಂಭ ಮಾಡುತ್ತೆ. ಉದಾಹರಣೆಗೆ ರೋಮ್ ರಾಜ್ಯದಲ್ಲಿ, ರೋಮ್ ನಗರದಲ್ಲಿ ಪ್ರಮುಖವಾಗಿ ಸರ್ಕಾರದ ಎಲ್ಲ ಸೂಚನೆಗಳನ್ನು ಈ ಒಂದು ಅಧಿಕೃತ ಪ್ರಕಟಣೆಗಳ ಮುಖಾಂತರ ತಿಳಿಸ್ತಕ್ಕಂಥ ಒಂದು ಪರಿಪಾಠ ಆರಂಭ ಆಗುತ್ತೆ. ಕ್ರಿಸ್ತಪೂರ್ವ 59ರಲ್ಲೇ ರೋಮ್ ನಗರದಲ್ಲಿ ಸರ್ಕಾರದ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ವ್ಯವಸ್ಥೆ ಶುರು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಯಾಕೆ ಸರ್ಕಾರ ಈ ಸುದ್ದಿಗಳನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತಂದರೆ ಜನಗಳಿಗೆ ಒಂದು ಮಾಹಿತಿ ಇರಬೇಕು, ಅಂದರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದು ತಿಳಿಸ್ಬೇಕು ಅಂತಕ್ಕಂಥ ಒಂದು ಹಂಬಲ ಎಲ್ರಿಗೂ ಇದ್ದೇ ಇರ್ತದೆ. ಸೊ ರೋಮ್ನಲ್ಲಿ ಈ ಒಂದು ವ್ಯವಸ್ಥೆ ಶುರು ಆಗುತ್ತೆ. ಸೊ ಇದಕ್ಕೆ ಅವರು ಏನು ಹೆಸರು ಕರೀತಾರೆ ಅಂತಂದರೆ ಆಕ್ಟಾ ಡಯರ್ನ, ಅಂದರೆ ದೈನಿಕ ಘಟನೆಗಳು. ಡಯರ್ನ ಅಂತಂದರೆ ದೈನಿಕ, ಆಕ್ಟಾ ಅಂತಂದರೆ ಆಕ್ಷನ್ಸು ಅಥವಾ ಆ್ಯಕ್ಟಿವಿಟೀಸು, ಘಟನೆಗಳು. ಇದು ಒಂದು ಕೈಬರಹದ ಪ್ರಕಟಣೆ. ಏನಂತಂದರೆ ರೋಮ್ ನಗರದಲ್ಲಿ ಅಥವಾ ರೋಮ್ ಸಾಮ್ರಾಜ್ಯದಲ್ಲಿ ಏನೇನಾಗುತ್ತೆ, ನ್ಯಾಯಾಲಯಗಳು ಯಾವ್ಯಾವ ತೀರ್ಪನ್ನು ಕೊಟ್ಟು, ರಾಜ ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ, ಮತ್ತು ಅಲ್ಲಿನ ಪಂಚಾಂಗ ಇವತ್ತು ಹೇಗಿರ್ತದೆ.
ಸೊ ಇವೆಲ್ಲವನ್ನು ಮತ್ತು ಬೇರೆ ಏನಾದರೂ ದರೋಡೆ ಕೊಲೆಗಳು ಇವೆಲ್ಲ ಆದರೆ ಅದನ್ನು ಜನಗಳಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಉದ್ದೇಶ ಇಟ್ಕೊಂಡು ಆಕ್ಟ ಡಯರ್ನ ಅಂದರೆ ದೈನಿಕ ಘಟನೆಗಳನ್ನು ಜನರಿಗೆ ತಿಳಿಸಲು ಈ ಒಂದು ಕೈಬರಹದ ಪ್ರಕಟಣೆಯನ್ನು ಆ ರೋಮ್ ಸಾಮ್ರಾಜ್ಯದಲ್ಲಿ ರೋಮ್ ನಗರದಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. ಸೊ ಇಲ್ಲಿ ಡಯರ್ನ ಅಂತಂದರೆ ಅದು ಲ್ಯಾಟಿನ್ ಭಾಷೆಯಿಂದ ಬಂದಂಥ ಪದ. ಡಯರ್ನ ಅಂತಂದರೆ ಡೈಲಿ ಅಂತಕ್ಕಂಥ ಅರ್ಥ. ಈ ಒಂದು ಪದ ಮುಂದೆ ಫ್ರೆಂಚ್ ಭಾಷೆಯಲ್ಲಿ ಜರ್ನಲ್ ಅಂತ ಆಗುತ್ತೆ. ಆ ಫ್ರೆಂಚ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಬಂದು ಜರ್ನಲ್ ಅಂದರೆ ಇಂಗ್ಲೀಷ್ ಭಾಷೆಯಲ್ಲೂ ಫ್ರೆಂಚ್ ಭಾಷೆಯಲ್ಲೂ ಅದನ್ನು ಜರ್ನಲ್ ಅಂತಾರೆ. ನಾವು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಅದನ್ನು ಜರ್ನಲ್ ಅಂತ ಹೇಳ್ತೀವಿ. ಸೊ ಈ ಪತ್ರಿಕೆಗಳು ಯಾವಾಗ ಪ್ರಕಟ ಆಗಿ ಜನಗಳನ್ನು ಸೇರಲಿಕ್ಕೆ ಶುರು ಆಗ್ತವೆ ಆಗ ಈ ಒಂದು ವ್ಯವಸ್ಥೆಗೆ ಅವರು ಏನು ಹೇಳ್ತಾರೆ ಅಂತಂದರೆ ಜರ್ನಲಿಸಮ್ ಅಂತ ಹೇಳ್ತಾರೆ. ಅಂದರೆ ಫ್ರೆಂಚ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಬಂದು ಜರ್ನಲ್ ಅಂತಕ್ಕಂಥ ಪದ ಜರ್ನಲಿಸಮ್ ಅಂತ ಆಗಿ ಅದು ಪರಿವರ್ತಿತವಾಗಿ ನಂತರ ಅದು ಇಂಗ್ಲೀಷ್ ಭಾಷೆಯಲ್ಲಿ ಬಳಕೆ ಆಗಲಿಕ್ಕೆ ಶುರು ಆಗ್ತದೆ. ಈ ಪದವೇ ಜರ್ನಲ್ ನಂತರ ಜರ್ನಲಿಸಮ್ ಆಗಿ ಬಳಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಡಯರ್ನ ಎಂದರೆ ಡೈಲಿ ಅಥವಾ ನಿತ್ಯ ಎಂದರ್ಥ. ಪ್ರತಿನಿತ್ಯ ಸುದ್ದಿ ಪ್ರಕಟಿಸುವ ವ್ಯವಸ್ಥೆಗೆ ನಾವು ಈಗ ಜರ್ನಲಿಸಮ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಪತ್ರಿಕೋದ್ಯಮ ಅಂತ ಹೇಳ್ತೀವಿ. ಈ ಒಂದು ಜರ್ನಲಿಸಮ್ದ ಸರಿಯಾದ ಒಂದು ಅನುವಾದ ನಾವು ಜರ್ನಲ್ ಪತ್ರಿಕೆ, ಇಸಮ್ ಅಂದರೆ ತತ್ವ ಅಥವಾ ವಾದ ಅನ್ನೋ ಒಂದು ಅರ್ಥ ಬರ್ತದೆ. ನಾವು ಒರಿಜಿನಲ್ ಆಗಿ ಅದರ ಅರ್ಥವನ್ನು ನೋಡೋದಾದರೆ ಪತ್ರಿಕಾ ತತ್ವ ಅಥವಾ ಪತ್ರಿಕಾ ವಾದ. ಯಾಕೆಂದರೆ ಸೋಷಲಿಸಮ್ಗೆ ನಾವು ಏನಂತೀವಿ ಕನ್ನಡದಲ್ಲಿ ಸಮಾಜವಾದ ಅಂತ ಹೇಳ್ತೀವಿ. ಆದರೆ ಜರ್ನಲಿಸಮ್ಗೆ ಯಾಕೆ ಪತ್ರಿಕಾ ವಾದ ಅಂತ ಇಲ್ಲ ಅಂತ ಕೇಳ್ಬೋದು. ಆದರೆ ಈ ಪತ್ರಿಕಾ ಪ್ರಕಟಣೆ ಅಂತಿದೆಯಲ್ಲ ಅದು ಅನೇಕ ಒಂದು ಸಪೋರ್ಟ್ ಅದಕ್ಕೆ ಬೇಕಾಗುತ್ತೆ. ಯಾಕೆಂತಂದರೆ ಸುದ್ದಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಅದನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಮತ್ತು ಓದುಗರಿಗೆ ಅದನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಏನು ಹೇಳ್ತೀವಿ ಅದು ಒಂದು ರೀತಿಯ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಥರ, ಅದು ಕೈಗಾರಿಕೆ ಥರ, ಉದ್ದಿಮೆ ಥರ. ಅದಕ್ಕೆ ಇದಕ್ಕೆ ಭಾಳ ಅಪ್ರೋಪ್ರಿಯೇಟಾಗಿ ಪತ್ರಿಕೋದ್ಯಮ ಅಂತ ಅದನ್ನು ಇಡ್ತಾರೆ. ಸೊ ಆದ್ದರಿಂದ ಜರ್ನಲಿಸಮ್ ಅಂತಕ್ಕಂಥದ್ದು ಪತ್ರಿಕೋದ್ಯಮ ಅಂತ ಕನ್ನಡದಲ್ಲಿ ಅದು ಕರೆಯೋದು ರೂಢಿಯಾಗಿದೆ. ಸೊ ಈ ದೈನಿಕ ಘಟನೆಗಳು ಕೈಬರಹದ ಪ್ರಕಟಣೆಯಲ್ಲಿ ಏನೇನು ಇರ್ತಿದ್ದು, ಪ್ರಮುಖ ವ್ಯಕ್ತಿಗಳ ಸಾವು, ದೈನಂದಿನ ಪಂಚಾಂಗ, ಆಮೇಲೆ ಅಲ್ಲಿ ಏನು ಕ್ರೀಡೆಗಳು ನಡೀತವೆ ಆ ಕ್ರೀಡೆಗಳ ಸುದ್ದಿಗಳು, ಮತ್ತು ಅಪಾಯಿಂಟ್ಮೆಂಟ್ಸು ಸರ್ಕಾರದ ಪ್ರಮುಖ ನೇಮಕಾತಿಗಳು, ಮತ್ತು ನ್ಯಾಯಾಲಯಗಳಲ್ಲಿ ಏನು ತೀರ್ಪು ಬರ್ತಿದ್ದೋ ಇವೆಲ್ಲವನ್ನು ಕೂಡ ಕ್ರಿಸ್ತಪೂರ್ವ 59ನೇ ಇಸವಿಯಲ್ಲಿ ರೋಮ್ ನಗರದ ಆಕ್ಟ ಡಯರ್ನ ಅಂತಕ್ಕಂಥ ಪತ್ರಿಕೆ ಈ ತರಹದ ಸುದ್ದಿಗಳನ್ನು ಪ್ರಕಟಣೆ ಮಾಡ್ತಾ ಇತ್ತು. ಪ್ರಕಟಣೆ ಅಂದರೆ ಕೈ ಬರಹದ ಪತ್ರಿಕೆಗಳಲ್ಲಿ ಅದನ್ನು ಬರೀತಾ ಇದ್ದರು, ಮತ್ತು ಮುಖ್ಯವಾದ ಒಂದು ಸ್ಥಳಗಳಲ್ಲಿ ಅದನ್ನು ಅಂಟಿಸ್ತಾ ಇದ್ದರು. ಆಗ ಅಲ್ಲಿ ತಿರುಗಾಡ್ತಕ್ಕಂಥ ಜನ ಯಾರಿಗೆ ಕುತೂಹಲ ಇದೆ ಅವರು ಇದನ್ನೆಲ್ಲ ಓದಿ ಓ ನಮ್ಮ ನಗರದಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಪಡ್ಕೋತಾ ಇದ್ದರು ಅವರು. ಆಮೇಲೆ ಇನ್ನೂ ಒಂದು ಅದೇ ರೀತಿಯ ಕೈ ಬರಹದ ಒಂದು ಪತ್ರಿಕೆ ಇತ್ತು, ಅದೇನಂತಂದರೆ ಆಕ್ಟ ಸೆನೆಟ್ ಅಂತಂದ್ಬಿಟ್ಟು. ಅಂದರೆ ನಾವೇನು ಮಹಾರಾಜನ ಆಸ್ಥಾನದಲ್ಲಿ ಏನೇನು ಪ್ರಮುಖವಾದ ತೀರ್ಮಾನಗಳನ್ನು ತಗೊಳ್ತಾರೆ ಅದೇ ರೀತಿಯಲ್ಲಿ ಒಂದು ಸೆನೆಟ್ ಅಂತ ಇತ್ತು. ಆ ಸೆನೆಟ್ನ ಏನು ಒಂದು ಪ್ರಮುಖ ತೀರ್ಮಾನಗಳನ್ನು ಕೂಡ ಅವರು ಜನತೆಗೆ ತಿಳಿಸ್ತಾ ಇದ್ದರು. ಅಂದರೆ ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ಸಾರ್ವಜನಿಕರಿಗೆ ಸರ್ಕಾರದ ಒಂದು ತೀರ್ಮಾನಗಳು, ವ್ಯವಹಾರಗಳು ಮನವರಿಕೆ ಆಗಬೇಕು ಅಂತಕ್ಕಂಥ ಒಂದು ಆಶಯ ಆ ಕಾಲದಲ್ಲಿಯೇ ಆಡಳಿತಗಾರರಿಗಿತ್ತು ಅನ್ನತಕ್ಕಂಥದ್ದು ಭಾಳ ಪ್ರಮುಖವಾದ ವಿಷಯ. ನಾವೆಲ್ಲ ಅದನ್ನು ಗಮನಿಸಬೇಕು. ಸೊ ನಮಗೂ ನಿಮಗೂ ಗೊತ್ತಿದ್ದಾಗೆ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ವಿಷಯ ನೀವು ಯಾವುದೇ ರಾಜಮನೆತನದ ಇತಿಹಾಸವನ್ನು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ರಾಮಾಯಣ ಮಹಾಭಾರತದ ಕಾಲದಿಂದಲೂ ಒಂದು ವ್ಯವಸ್ಥೆ ಏನಿದೆ, ಗುಪ್ತ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಹೇಗೆ ಅಂತಂದರೆ, ಯಾಕೆಂದರೆ ಸರ್ಕಾರಕ್ಕೆ ಅಥವಾ ಒಬ್ಬ ರಾಜನಿಗೆ ನನ್ನ ಒಂದು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಜನಗಳು ಸುಖಶಾಂತಿಯಿಂದ ಇದ್ದಾರಾ,
ಅಥವಾ ಯಾರಿಗಾದರೂ ಅಸಮಾಧಾನ ಇದೆಯಾ ಅಥವಾ ಯಾರಾದರೂ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಅದು ಮೊದಲಿಂದಾನೂ ಇದೆ. ಸೊ ಇದು ಹೊಸದೇನಲ್ಲ, ಅದು ಎಲ್ಲ ಸಾಮ್ರಾಜ್ಯಗಳ ಇತಿಹಾಸವನ್ನು ಓದಿದಾಗ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಒಂದು ಇಲಾಖೆ ಅಥವಾ ಒಂದು ವ್ಯವಸ್ಥೆ ಏನಂತಂದರೆ ಗೂಢಾಚಾರ ವ್ಯವಸ್ಥೆ. ಗೂಢಾಚಾರರನ್ನು ಕಳುಹಿಸಿ ರೆಗ್ಯುಲರಾಗಿ ಆ ಒಂದು ಮಾಹಿತಿಯನ್ನು ರಾಜರುಗಳು ಕಲೆ ಹಾಕ್ತಿದ್ರು, ಅದನ್ನು ತಿಳ್ಕೋತಿದ್ರು. ಮತ್ತು ಅದಕ್ಕೆ ಏನು ಒಂದು ಪರಿಹಾರ ಅಥವಾ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಯೋಚನೆ ಮಾಡ್ತಾಯಿದ್ರು. ಸೊ ಇಂದಿನ ಸುದ್ದಿ ಸಂಸ್ಥೆಗಳು ಕೂಡ ಇವತ್ತು ನ್ಯೂಸ್ ಏಜೆನ್ಸಿಗಳಂತ ನಾವೇನು ಹೇಳ್ತೀವಿ ಅವೆಲ್ಲ ಕೂಡ ಅದೇ ಕೆಲಸಗಳನ್ನು ಒಂದು ರೀತಿಯಲ್ಲಿ ಮಾಡ್ತಾ ಇರ್ತಿದ್ದಾರೆ. ಯಾಕೆಂದರೆ ಮೊದಲು ಗುಪ್ತ ಮಾಹಿತಿಗಳನ್ನು ಮಾತ್ರ ಕಲೆಕ್ಟ್ ಮಾಡ್ತಿದ್ದರು. ಈಗಲೂ ಕೂಡ ನಮ್ಮ ದೇಶ ಇರಲಿ ನಮ್ಮ ರಾಜ್ಯ ಇರಲಿ ಈ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನಾವೇನು ಹೇಳ್ತೀವಿ ಈಗಲೂ ಕೂಡ ಎಲ್ಲ ಸರ್ಕಾರಗಳಲ್ಲೂ ಅದು ಪೊಲೀಸ್ ಇಲಾಖೆಯ ಪಾರ್ಟ್ ಆ್ಯಂಡ್ ಪಾರ್ಸಲ್. ಅದು ನೀವು ರಸ್ತೆಯಲ್ಲಿ ಗಲಾಟೆ ಮಾಡ್ತಿದ್ರೆ ಅದು ಯಾರೋ ಒಬ್ಬರು ಬಂದು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಅಥವಾ ಗೃಹ ಇಲಾಖೆಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಈಗಲೂ ಇದೆ. ಆದ್ದರಿಂದ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮೊದಲಿಂದಾನೂ ಇದೆ. ಚೈನಾ ದೇಶದಲ್ಲಿ ಕೂಡ ಇದು ಭಾಳ ವಿಸ್ತೃತವಾದ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದರು ಅವರು. ಅಂದರೆ ಅವರ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಸಂಗ್ರಹಿಸಿ ಅದನ್ನು ರಾಜರಿಗೆ ಕೊಡ್ತಾಯಿದ್ದರು. ಆಮೇಲೆ ನೀವೆಲ್ಲ ಓದಿದಿರಿ ಇತಿಹಾಸದಲ್ಲಿ ಅಶೋಕ ತಾನು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅವೆಲ್ಲವನ್ನು ಕೂಡ ಶಾಸನಗಳ ಮೂಲಕ ಜನಗಳಿಗೆ ತಿಳಿಸ್ತಾ ಇದ್ದ. ಆ ಒಂದು ಪರಿಪಾಠ ಕೂಡ ನಮ್ಮಲ್ಲಿತ್ತು. ಮತ್ತು ಕೆಲವು ಭಾಳ ವಿಶೇಷವಾಗಿ ತಿಳಿಸ್ತಕ್ಕಂಥ ಅಂದರೆ ಒಂದು ಸೀಮಿತ ಜನರ ಗುಂಪಿಗೆ ತಿಳಿಸ್ಬೇಕಾದಂಥ ವಿಷಯಗಳನ್ನು ಡಂಗೂರ ಬಾರಿಸಿ ರಾಜನ ಆಜ್ಞೆಗಳನ್ನು ಜನರಿಗೆ ತಿಳಿಸುವ ವ್ಯವಸ್ಥೆ ಕೂಡ ನಮ್ಮ ದೇಶದಲ್ಲಿ ಬಹಳ ಕಾಲದಿಂದ ರೂಢಿಯಲ್ಲಿದೆ. ಅದೇ ರೀತಿ ಮೊಘಲರು ಬಂದಾಗ ಭಾರತ ದೇಶಕ್ಕೆ ಅವರು ತಮ್ಮ ಒಂದು ಸಾಮ್ರಾಜ್ಯವನ್ನು ಅವರು ವಿಸ್ತರಿಸಿ ದೇಶವನ್ನು ಆಳಲಿಕ್ಕೆ ಶುರು ಮಾಡಿದಾಗ ಅವರು ಕೂಡ ಇದೇ ರೀತಿಯ ಒಂದು ಗುಪ್ತಚರ ಮಾಹಿತಿಯನ್ನು ಪಡೀತಕ್ಕಂಥ ಒಂದು ಪರಿಕ್ರಮಗಳು ಅವರಲ್ಲಿ ಕೂಡ ಇದ್ದು ಅವರು ಅದಕ್ಕೆ ಎರಡು ಹೆಸರಿಟ್ಟಿದ್ದರು. ಒಂದು ವಾಕಿಯಾ ನವೀಸ್ ಮತ್ತು ಕಾಫಿಯಾ ನವೀಸ್, ಅಂದರೆ ಸಾರ್ವಜನಿಕ ಸುದ್ದಿಗಳನ್ನು ರಾಜನಿಗೆ ಓದಿ ಹೇಳ್ತಕ್ಕಂಥದ್ದು. ಗುಪ್ತಚರ ವರದಿಗಳು ಅದನ್ನು ಎಲ್ಲರೆದುರುಗಡೆಯೂ ಓದ್ತಿರಲಿಲ್ಲ, ಅದನ್ನು ಕೇವಲ ರಾಜ ಒಬ್ಬನಿಗೆ ಮಾತ್ರ ಅಥವಾ ಸೇನಾಧಿಕಾರಿಗೆ ಮಾತ್ರ ತಿಳಿಸಿ ಹೇಳ್ತಕ್ಕಂಥದ್ದು. ಈ ಮಾಹಿತಿ ಎಲ್ಲ ಹೇಗೆ ಕಲೆಕ್ಟ್ ಮಾಡ್ತಿದ್ದರು, ಇಡೀ ಮೊಘಲ್ ಸಾಮ್ರಾಜ್ಯದ ಬೇರೆ ಬೇರೆ ಮುಖ್ಯವಾದ ಪ್ರದೇಶಗಳಲ್ಲಿ ಅವರು ತಮ್ಮ ಗುಪ್ತಚರರನ್ನು ಇಟ್ಕೊಂಡಿದ್ದರು. ಆ ಗುಪ್ತಚರರು ಕೈಯ ಬರವಣಿಗೆಯಲ್ಲಿ ಅವುಗಳನ್ನೆಲ್ಲ ಬರೆದು ಆ ಅಂತಹ ಸುಮಾರು ಗುಪ್ತಚರರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಕುದುರೆ ಸವಾರರ ಮುಖಾಂತರ ಅದನ್ನು ಊರಿಂದ ಊರಿಗೆ ಕಳಿಸಿ ಕೊನೆಗೆ ಅದು ದೆಹಲಿಯನ್ನು ತಲುಪ್ತಾ ಇತ್ತು. ಸೊ ಒಂದು ರೀತಿಯ ಆರ್ಗನೈಸ್ಡ್ ಸಂಘಟಿತ ವ್ಯವಸ್ಥೆ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಕಾಲದಿಂದಲೂ ಕೂಡ ಅದು ನಡೀತಾ ಇದೆ. ಆಮೇಲೆ ನಿಮಗೆ ಗೊತ್ತಿದ್ದಾಗೆ ರೇಷ್ಮೆ ಬಟ್ಟೆ ಮೇಲೆ ಪತ್ರಗಳನ್ನು ಬರಿತಾ ಇದ್ದರು ನಮ್ಮ ದೇಶದಲ್ಲಿ ಭಾಳ ದಿವಸದಿಂದ ಇದೆ. ಮತ್ತು ನಮಗೆ ಇದೆಲ್ಲ ಉದ್ದೇಶ ಒಂದೇ, ನಾನು ಮೊದಲೇ ಹೇಳಿದಾಗೆ ಈ ಎಲ್ಲ ಪ್ರಯತ್ನಗಳ ಹಿಂದಿನ ಉದ್ದೇಶ ಒಂದೇ, ಸರ್ಕಾರಗಳು ಜನರಿಗೆ ಮಾಹಿತಿ ನೀಡಬೇಕು ಹಾಗೂ ಜನರ ಸಂಕಷ್ಟಗಳು ಸರ್ಕಾರಕ್ಕೆ ಗೊತ್ತಾಗಬೇಕು, ಆಮೇಲೆ ಜನಸಾಮಾನ್ಯರ ಅಭಿಪ್ರಾಯಗಳಿಗೆ ಸರ್ಕಾರದ ಮನ್ನಣೆ ಇತ್ತು ಎಂಬುದನ್ನು ಈ ಕ್ರಮಗಳು ನಿರೂಪಿಸ್ತವೆ. ಅಂದರೆ ಪಬ್ಲಿಕ್ ಒಪಿನಿಯನ್, ಯಾಕೆಂದರೆ ಯಾವುದೇ ಸಾಮ್ರಾಜ್ಯ ಯಾವುದೇ ಒಂದು ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆಗಳು ಅದು ವ್ಯವಸ್ಥಿತವಾಗಿ ನಡೀಬೇಕು ಅಂತಂದಾಗ ನಾವು ವಿ ನೀಡ್ ಟು ಗಿವ್ ಇಂಪಾರ್ಟೆನ್ಸ್ ಟು ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕರ ಅಭಿಪ್ರಾಯ ನನ್ನ ಆಡಳಿತದ ಬಗ್ಗೆ ಏನಿದೆ ಅನ್ನೋದನ್ನು ಈ ಪ್ರತಿಯೊಬ್ಬರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಮತ್ತು ದೇಶ ವಿದೇಶಗಳೊಡನೆ ವ್ಯಾಪಾರ ಮಾಡೋ ವ್ಯಾಪಾರಿಗಳು ಕೂಡ ಮಾಹಿತಿಯ ಅವಶ್ಯಕತೆ ಇತ್ತು. ಯಾವುದೋ ಒಂದು ಹಡಗಿನಲ್ಲಿ ಒಂದು ದೋಣಿಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ ವಾಪಸ್ ಬರ್ತಿದ್ದರು. ಮತ್ತು ದೂರ ಪ್ರದೇಶಗಳಲ್ಲಿ ಪ್ರಯಾಣ ಮಾಡಿ ಬಂದವರಿಗೆ ಅನೇಕ ವಿಷಯಗಳನ್ನು ಅವರು ತರ್ತಿದ್ದರು. ಅದನ್ನು ಅವರು ಇತರ ಜೊತೆನ ಹಂಚ್ಕೋಬೇಕಲ್ಲ, ನೋಡಿ ನಾನು 6 ತಿಂಗಳಿಂದ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಇಂಥ ದೇಶಕ್ಕೆ ಹೋಗಿದ್ದೆ, ಆ ದೇಶದಲ್ಲಿ ಈ ಥರ ಇದೆ ಆ ಥರ ಇದೆ ಜನ ಹೀಗಿದ್ದಾರೆ ವ್ಯವಹಾರ ಹೀಗೆ ನಡೀತದೆ, ಅದನ್ನು ಶೇರ್ ಮಾಡ್ಕೋಬೇಕು ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು ಅಂತಕ್ಕಂಥ ಉತ್ಸುಕತೆ ಭಾಳ ಜನಗಳಿಗಿತ್ತು. ಮಾಹಿತಿ ಹಂಚಿಕೆಗೆ
ಅಂದರೆ ಇದಕ್ಕೆ ಹೇಗೆ ಮಾಡೋದು? ನೀವು ಹೋಗಿ ಬಂದ್ರಿ, 6 ತಿಂಗಳು ಹಡಗಿನಲ್ಲಿ ಪ್ರಯಾಣ ಮಾಡಿ ಒಂದು ದೇಶದಿಂದ ಏನೋ ಸಾಮಗ್ರಿಗಳನ್ನು ತಗೊಂಡೋಗಿ ಆ 3 ತಿಂಗಳು ಪ್ರಯಾಣ ಮಾಡಿ ಆ ದೇಶಕ್ಕೋಗಿ ಅಲ್ಲಿ ಇವುಗಳನ್ನೆಲ್ಲ ಮಾರಿ ಪುನಃ ಆ ದೇಶದಿಂದ ನೀವು ಏನನ್ನೋ ಖರೀದಿಸಿ ವಾಪಸ್ ಬಂದು ನಿಮಗೆ ವಾಪಸ್ ಬಂದಾಗ ನಿಮಗೆ ಏನೋ ಹಂಚ್ಕೋಬೇಕು, ನನ್ನ ಹತ್ರ ಎಷ್ಟು ವಿಷಯಗಳನ್ನು ನೋಡಿದೆ ಇರ್ತದೆ, ಆಸೆ ಇರ್ತದೆ, ಆದರೆ ಅವುಗಳನ್ನ ಹೇಗೆ ಹಂಚ್ಕೋಬೇಕು ಅಂತಕ್ಕಂಥದ್ದು ಭಾಳ ಸ್ವಲ್ಪ ಕಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಬಂದದ್ದು ಅಂತಂದರೆ ಪ್ರಿಂಟಿಂಗ್, ಮುದ್ರಣ, ಈ ಮಾಹಿತಿ ಹಂಚಿಕೆಗೆ ಅಂದರೆ ಶೇರಿಂಗ್ ಆಫ್ ದ ಇನ್ಫಾರ್ಮೇಷನ್ಗೆ ಫೌಂಡೇಶನ್ ಹಾಕೋದು ಯಾವುದಪ್ಪ ಅಂತಂದರೆ ಈ ಒಂದು ಪ್ರಿಂಟಿಂಗ್. ಮೊದಲು ನಾವು ಮಾಡ್ತಾಯಿದ್ದು ಏನು, ಒಂದು ಮರದ ಮೇಲೆ ಕೆತ್ತಿ ಅದಕ್ಕೆ ಇಂಕನ್ನು ಹಾಕಿ ಅದನ್ನು ನಾವು ಇದನ್ನು ಪ್ರಿಂಟ್ ಥರ ಮಾಡಿ ಮಾಡ್ತಾಯಿದ್ದು. ಆದರೆ ಇವೆಲ್ಲ ಅಷ್ಟು ಅನುಕೂಲ ಇರಲಿಲ್ಲ. ಸೊ ಆದ್ದರಿಂದ ಸುಮಾರು 1450 ಅಂದರೆ 15ನೇ ಶತಮಾನದ ಮಧ್ಯದಷ್ಟೊತ್ತಿಗೆ ಈ ಒಂದು ಮುದ್ರಣ ಒಂದು ರೀತಿಯ ಪರಿಪೂರ್ಣವಾದ ಒಂದು ಬೆಳವಣಿಗೆ ಆಗ್ತದೆ. ಅಂದರೆ ಇದಕ್ಕಿಂತ ಹಿಂದೆ ಮುದ್ರಣ ಇತ್ತ ಅಂತಂದಾಗ ಹೌದು ಇತ್ತು, ಆದರೆ ಆ ಒಂದು ಟೆಕ್ನಿಕ್ಗಳು ಕಂಟಿನ್ಯೂ ಆಗಲಿಲ್ಲ. ಚೈನಾದಲ್ಲಿತ್ತು ಅಂತ ಹೇಳ್ತಾರೆ, ಕೊರಿಯಾ ದೇಶದಲ್ಲಿತ್ತು ಅಂತ ಹೇಳ್ತಾರೆ. ಈ ಪ್ರಿಂಟಿಂಗಲ್ಲಿ ಕೂಡ ಬಹಳ ಮುಖ್ಯವಾದ ಏನಪ್ಪ ಅಂತಂದರೆ ಈ ಅಚ್ಚುಮೊಳೆ ವಿನ್ಯಾಸ, ಅಕ್ಷರಗಳನ್ನು ವಿನ್ಯಾಸಗೊಳಿಸಿ ಅವುಗಳನ್ನು ಉಪಯೋಗಿಸ್ತಕ್ಕಂಥ ಒಂದು ಕಲೆ ಏನಿದೆ ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಮೊದಲು ಚೈನಾದಲ್ಲಿ ಮಾಡ್ತಾಯಿದ್ರಂತೆ, ಆ ರೀತಿ ಜೇಡಿ ಮಣ್ಣಿಂದ ಮಾಡ್ತಾಯಿದ್ರು, ಕಬ್ಬಿಣದಲ್ಲಿ ಮಾಡಿದ್ರು, ಬಿದಿರ ಮೇಲೆ ಮಾಡಿದ್ರು, ತವರಗಳಿಂದ ಅಚ್ಚುಮೊಳೆಗಳನ್ನು ತಯಾರಿಸಲಾಯಿತು ಅಂತ ಹೇಳ್ತಾರೆ. ನಂತರ ಅಚ್ಚುಮೊಳೆ ತಯಾರಿಸ್ತಕ್ಕಂಥ ಕಾರ್ಖಾನೆಗಳು ಚೀನಾದಲ್ಲಿ ಆರಂಭ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನು ಬೇಕಾಗಿತ್ತು, 3 ಇದು ಏನು ಭಾಳ ಪ್ರಮುಖವಾದ ಒಂದು ಇದು ಅಂತಂದರೆ ಮುದ್ರಣಕ್ಕೆ ಬೇಕಾದ ಒಂದು ಅಗತ್ಯವಾದ ಸಾಮಗ್ರಿಗಳು ಅಂತಂದರೆ 1 ಈ ಅಚ್ಚುಮೊಳೆ, 2ನೇದು ಇಂಡಿವಿಜುವಲ್ ಟೈಪ್ಸು, 3ನೇದು ಪೇಪರು, 4ನೇದು ಇಂಕು. ಇವಿಷ್ಟಿದ್ರೆ ಮಾತ್ರ ನೀವು ಪ್ರಿಂಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಕಾಗದ ತಯಾರಿಸ್ತಕ್ಕಂಥ ವಿಧಾನ ಕೂಡ ಚೈನಾದಿಂದ ಬಂತು ಅಂತ ಹೇಳ್ತಾರೆ. ಆದರೆ ಅದು ಚೈನಾದಿಂದ ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟು, ಈಜಿಪ್ಟು ಅಂಥ ಕಡೆ ದೇಶಗಳಿಗೆಲ್ಲ ಹೋಗಿ ಅಲ್ಲಿಂದ ಅದು ಯುರೋಪ್ಗೆ ಹೋಗುತ್ತೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಆದರೆ ಚೈನಾದಲ್ಲಿ ಅದು ಅಷ್ಟು ಮುಂದುವರಿಯಲಿಲ್ಲ, ಯಾಕೆಂದರೆ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಿಂದಾಗಿ ಈ ಒಂದು ಕಲೆ ಪ್ರಿಂಟಿಂಗ್ ಆರ್ಟ್ ಅಷ್ಟು ಭಾಳ ವೇಗವಾಗಿ ಬೆಳೆದಿಲ್ಲ ಚೈನಾದಲ್ಲಿ ಕೊರಿಯಾದಲ್ಲಿ. ಆದರೆ ಆ ಕಲೆ ಅಲ್ಲಿಂದ ಮಧ್ಯಪ್ರಾಚ್ಯಕ್ಕೆ ಬಂದು ಮಧ್ಯಪ್ರಾಚ್ಯದಿಂದ ಅದು ಯುರೋಪ್ಗೆ ಹೋಗುತ್ತೆ. ಯುರೋಪಿಯನ್ನರು ಅದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟು ಎಲ್ಲರೂ ಅದನ್ನು ಬಳಸ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ಅದನ್ನು ಬೆಳೀತಾರೆ ಅಥವಾ ಬೆಳವಣಿಗೆಗೆ ಕಾರಣರಾಗ್ತಾರೆ. ಸೊ 14ನೇ ಶತಮಾನದ ಹೊತ್ತಿಗೆ ಏನೊಂದು ಪ್ರಮುಖವಾದ ಬೆಳವಣಿಗೆ ಆಗುತ್ತೆ ಅಂತಂದರೆ ಈ ಲೋಹ ಮೆಟಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ಆ ಒಂದು ಮೆಟಲ್ಗಳಿಂದ ಈ ಅಚ್ಚುಮೊಳೆಗಳನ್ನು ತಯಾರಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ಕಲಿತಾರೆ. ಕಾಗದ, ಅಚ್ಚುಮೊಳೆ ಮತ್ತು ಶಾಯಿ ತಯಾರಿಕೆ ಪೂರ್ಣ ಪ್ರಮಾಣದಲ್ಲಿ ಆರಂಭಗೊಂಡ ನಂತರ ಮುದ್ರಣ ಕಲೆ ಅಂದರೆ ಪ್ರಿಂಟಿಂಗ್ ಆರ್ಟ್ ಮೂರ್ತ ಸ್ವರೂಪವನ್ನು ಅದು ಪಡೀತದೆ. ಮರದ ಮೇಲೆ ಕೆತ್ತಿ ಮುದ್ರಿಸುವ ಕಲೆ ತ್ರಾಸದಾಯಕ ಆಗಿತ್ತು, ಅಂದರೆ ಸ್ವಲ್ಪ ಕಂಬರ್ಸಮ್, ಅದನ್ನು ಬದಲಿಸೋಕ್ಕಾಗ್ತಿರಲಿಲ್ಲ. ಒಮ್ಮೆ ಬದಲಿಸಿದ ನಂತರ ಅದು ವ್ಯರ್ಥ ಆಗ್ತಿತ್ತು. ಇದಕ್ಕೆ ಒಂದು ಸೊಲ್ಯೂಷನ್ ಪರಿಹಾರ ನೀಡಿದಂಥ ವ್ಯಕ್ತಿ ಜರ್ಮನಿ ದೇಶದ ಒಬ್ಬ ಅಕ್ಕಸಾಲಿಗ, ಜೋಹಾನ್ಸ್ ಗುಟೆನ್ಬರ್ಗ್ ಅಂತ. ಆತ ಏನು ಮಾಡ್ತಾನೆ ಅಂತಂದರೆ ಮೆಟಲ್ ಕ್ಯಾಸ್ಟಿಂಗ್ ಆಫ್ ದಿ ಇಂಡಿವಿಜುವಲ್ ಟೈಪ್ಸ್ ಯೂಸಿಂಗ್ ಮೆಟಲ್, ಲೋಹಗಳಿಂದ ಎರಕ ಒಯ್ದು ಅಚ್ಚುಮೊಳೆಗಳನ್ನು ತಯಾರಿಸಿದ ಕೀರ್ತಿ ಗುಟೆನ್ಬರ್ಗ್ ಅವ್ರಿಗೆ ಸಲ್ಲುತ್ತೆ. ಅದೇನು ಮಾಡ್ತಾನೆ ಅವನು ಅಂತಂದರೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ 26 ಅಕ್ಷರಗಳು ಹಾಗೂ ಬೇರೆ ಬೇರೆ ಸನ್ನೆಗಳು ಅವೆಲ್ಲ ಇರ್ತಾವಲ್ಲ, ನಂಬರ್ಸು 1 to 10, ಆಮೇಲೆ ಕಾಮ, ಫುಲ್ ಸ್ಟಾಪ್ ಇವೆಲ್ಲ ಏನಿದ್ದಾವೆ, ಇವೆಲ್ಲವನ್ನು ಇಂಡಿವಿಜುವಲ್ ಆಗಿ ಅಂದರೆ ಸಪ್ರೇಟಾಗಿ ತಯಾರಿಸಿ ಒಂದು ಅಚ್ಚುಮೊಳೆಗಳನ್ನು ಇಡ್ತಾರೆ. ಒಂದು ಕೇಸ್ ಅಂತ ಹೇಳ್ತಾರೆ ಅದಕ್ಕೆ, ಟೈಪ್ ಕೇಸ್ ಅಂತ ಹೇಳ್ತಾರೆ. ಅದರಲ್ಲಿ ಇಡ್ತಾನೆ. ಇಟ್ಬಿಟ್ಟು ನೀವು ಏನಾದರೂ ಇಂಗ್ಲೀಷ್ ಪದವನ್ನು ನೀವು ಕಂಪೋಸ್ ಮಾಡಬೇಕಾದ್ರೆ ಉದಾಹರಣೆಗೆ ಬೈಬಲ್, BIBLE
ಆ ನಾಲ್ಕು ಇಂಡಿವಿಜುವಲ್ ಅಕ್ಷರಗಳನ್ನು ತಗೊಂಡಾಗ ನಿಮಗೆ ಬೈಬಲ್ ಅಂತ ಕಾಣುತ್ತೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ ನಿಮಗೆ ಗೊತ್ತಿದೆ ಸ್ಮಾಲ್ ಲೆಟರ್ಸ್ ಆ್ಯಂಡ್ ಬಿಗ್ ಲೆಟರ್ಸ್ ಅಂತ ಇರ್ತದೆ. ಸೊ ಅದನ್ನು ಸಪರೇಟ್ ಮಾಡ್ತಾರೆ. ಹೀಗೆ ಈ ಜೊಹಾನ್ ಗುಟೆನ್ಬರ್ಗ್ ಆತ ಒಬ್ಬ ಚಿನ್ನದ ಅಕ್ಕಸಾಲಿಗ, ಆತನಿಗೆ ಬಹಳ ಅನುಭವ ಇರ್ತದೆ. ಆತ ಈ ಒಂದು ಪ್ರಿಂಟಿಂಗಿಗೆ ಒಂದು ಏನು ದೊಡ್ಡ ಪ್ರಾಬ್ಲಮ್ ಇತ್ತು ಅದನ್ನು ಆತ ನಿವಾರಿಸ್ತಾನೆ. ಇದು ನಾಲೆಡ್ಜ್ ಎಕ್ಸ್ಪ್ಯಾನ್ಷನ್ಗೆ, ಜ್ಞಾನ ಪ್ರಸರಣೆಗೆ ಮುದ್ರಣ ಅತ್ಯಂತ ಪ್ರಮುಖವಾದ ಒಂದು ಸಾಧನ ಆಗುತ್ತೆ. ಆಮೇಲೆ ಈ ಒಂದು ಜ್ಞಾನ ಪ್ರಸರಣೆಯಿಂದಾಗಿ ಸಮಾಜದಲ್ಲಿ ಕೂಡ ಅನೇಕ ಸುಧಾರಣೆಗಳಾಗ್ತವೆ. ಯಾಕೆಂತಂದರೆ ಪ್ರಿಂಟಿಂಗ್ ಏನು ಮಾಡುತ್ತೆ, ಮುದ್ರಣ ಏನು ಮಾಡುತ್ತೆ, ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ಜನರಿಗೆ ತಿಳಿಸುತ್ತೆ. ಯಾಕೆ ಅಂತಂದರೆ ಅವರು ಓದಿ ಅದನ್ನು ತಿಳ್ಕೊತಾರೆ. ನೀವು ಎಲ್ಲರನ್ನೂ ವೈಯಕ್ತಿಕವಾಗಿ ಭೇಟಿ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ಏನು ನಿಮ್ಮ ಮನಸ್ಸಿನ ಅಭಿಪ್ರಾಯಗಳೇನಿರ್ತವೆ, ನಿಮ್ಮಲ್ಲಿ ಕೆಲವು ಒಳ್ಳೆಯ ಚಿಂತನೆಗಳಿರ್ತವೆ, ನಿಮ್ಮಲ್ಲಿ ಕೆಲವು ವೈಜ್ಞಾನಿಕ ವಿಷಯಗಳಿರ್ತವೆ, ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂಥ ಐಡಿಯಾಸ್ಗಳಿರ್ತವೆ, ಅವರೆಲ್ಲ ಬರೀತಾರೆ. ಬರೆದು ಅದು ಪ್ರಿಂಟ್ ಆಗುತ್ತೆ, ಪ್ರಿಂಟಾಗಿ ಜನ ಓದ್ತಾರೆ. ಅದರಿಂದ ಜ್ಞಾನ ಪ್ರಸರಣೆ ಆಗುತ್ತೆ, ಜನಗಳಲ್ಲಿ ಒಂದು ರೀತಿಯ ವಿವೇಕ ಬರ್ತದೆ, ಬುದ್ಧಿ ಬರ್ತದೆ, ಅದಕ್ಕೆ ತಕ್ಕಂತೆ ಅವರು ಬದಲಾವಣೆ ಆಗ್ತಾ ಹೋಗ್ತಾರೆ. ಹಾಗೆ ಬದಲಾವಣೆ ಆದಾಗೆಲ್ಲ ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್, ನಮ್ಮ ಜೀವನದ ಗುಣಮಟ್ಟ ಬದಲಾವಣೆ ಆಗ್ತಾ ಹೋಗ್ತದೆ. ಸೊ ಈ ನಿಟ್ಟಿನಲ್ಲಿ ಪ್ರಿಂಟಿಂಗ್ ಪ್ಲೇಡ್ ಎ ಮೇಜರ್ ರೋಲ್, ನಾಟ್ ಓನ್ಲಿ ಇನ್ ಯುರೋಪ್ ಬಟ್ ಆಲ್ ಓವರ್ ದ ವರ್ಲ್ಡ್. ಸೊ ಗುಟೆನ್ಬರ್ಗ್ ಅಚ್ಚುಮೊಳೆಯಂತ್ರ ನಿರ್ಮಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಳೆಗಳನ್ನು ಉತ್ಪಾದಿಸಿ ಮುದ್ರಣವನ್ನು ಆತ ಸರಳಗೊಳಿಸ್ತಾನೆ. ಎಣ್ಣೆ ಆಧಾರಿತ ಶಾಯಿ ಮತ್ತು ಮರದ ಚೌಕಟ್ಟು ಮುದ್ರಣವನ್ನು ಭಾಳ ಈಸಿಯಾಗಿ ಮಾಡಿಬಿಡ್ತದೆ. ಟಂಕಸಾಲೆಯಲ್ಲಿ ನಾಣ್ಯಗಳನ್ನು ವಿನ್ಯಾಸಗೊಳಿಸ್ತಕ್ಕಂಥ ಹಿನ್ನೆಲೆ ಇವನಿಗಿತ್ತು. ಗೌರ್ಮೆಂಟ್ ಮಿಂಟ್ಸ್ ಅಂತ ನಾವೇನು ಹೇಳ್ತೀವಿ, ಆ ಮಿಂಟ್ಗಳಲ್ಲಿ ಇವನು ನಾಣ್ಯಗಳನ್ನು ವಿನ್ಯಾಸ ಮಾಡಿ ಅವನಿಗೆ ಅಭ್ಯಾಸ ಇತ್ತು. ಅದರ ಒಂದು ಬ್ಯಾಕ್ಗ್ರೌಂಡ್ ಇತ್ತು ಗುಟೆನ್ಬರ್ಗ್ ಅವರಿಗೆ. ಸೊ ಗುಟೆನ್ಬರ್ಗ್ ಅದೇ ಹಿನ್ನೆಲೆಯಿಂದ ಈ ಮುದ್ರಣಕ್ಕೆ ಬೇಕಾದಂಥ ಈ ಟೈಪ್ಸ್ಗಳನ್ನು ಕೂಡ ಆತ ಕ್ಯಾಸ್ಟಿಂಗ್ ಆಫ್ ಮೆಟಲ್ ಟೈಪ್ಸ್ ಅಂತ ನಾನು ಮೊದಲೇ ಹೇಳಿದೆ, ಅದನ್ನು ಮಾಡಿ ಮುದ್ರಣವನ್ನು ಭಾಳ ಸುಲಭಗೊಳಿಸ್ತಾನೆ. ಸೊ 15ನೇ ಶತಮಾನದ ಒಂದು ಮಧ್ಯಭಾಗದಲ್ಲಿ ಆತ ಒಂದು ಫಸ್ಟ್ ಪ್ರಿಂಟೆಡ್ ಬುಕ್ ಬೈಬಲ್, ಜ್ಞಾನ ಪ್ರಸರಣೆಯ ಬಹು ಮುಖ್ಯವಾದ ಅಧ್ಯಾಯ. 1455ರಲ್ಲಿ ಆತ ಬೈಬಲ್ನ ಸುಮಾರು 180 ಪ್ರತಿಗಳನ್ನು ಮುದ್ರಿಸಿ ಮಾನವನ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆತ ಸೃಷ್ಟಿ ಮಾಡ್ತಾನೆ. ಪ್ರತಿ ಪುಟದಲ್ಲಿ 42 ಸಾಲುಗಳಿರ್ತವೆ. ಜಗತ್ತಿನ ಮಹತ್ತರ ಬದಲಾವಣೆಗೆ ಕಾರಣೀಪುರುಷರಾದ 100 ಪ್ರಮುಖ ಮಹನೀಯರ ಪೈಕಿ ಗುಟೆನ್ಬರ್ಗ್ ಅವರಿಗೆ 8ನೇ ಸ್ಥಾನ ನೀಡಿ ಗೌರವ ಕೊಡಲಾಗುತ್ತೆ. ಯಾಕೆ ಅಂತಂದರೆ ಈ ಪ್ರಿಂಟಿಂಗು ಮಾನವನ ಇತಿಹಾಸದಲ್ಲಿ, ನಾಗರಿಕತೆಯ ಇತಿಹಾಸದಲ್ಲಿ ಜನಜೀವನದ ಬದಲಾವಣೆಗೆ ಮುನ್ನುಡಿ ಬರೆದ ಒಂದು ಪ್ರಮುಖ ಸಾಧನವಾಗಿ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡುತ್ತೆ. ಸೊ ಈ ಒಂದು ಮುದ್ರಣ ಕಲೆ ಬಹು ವೇಗವಾಗಿ ಯುರೋಪಿನಲ್ಲಿ ಬರ್ತದೆ. ಅರೆ, ಏನೋ ಓದಲಿಕ್ಕಿದೆಯಲ್ಲ, ಏನೋ ಪ್ರಿಂಟಾಗಿ ಬಂದಿದೆ, ಅಕ್ಷರ ಗೊತ್ತಿಲ್ಲದವರೆಲ್ಲ ಅಕ್ಷರವನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ನಿಮಗೆ ಗೊತ್ತಿದ್ದಾಗೆ ಈಗ ನಾವು ಎಷ್ಟಿದೆ ನಮ್ಮ ದೇಶದಲ್ಲಿ ಲಿಟ್ರೆಸಿ ಪರ್ಸೆಂಟ್ ಅಂತೆಲ್ಲ ಮಾತಾಡ್ತೀವಿ. ಕೆಲವು ದೇಶದಲ್ಲಿ 100 ಜನಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವು ದೇಶದಲ್ಲಿ 80-90 ಹೀಗೆ ಥರ ಎಲ್ಲ ಇದೆ. ಮೊದಲು ಬಹಳ ಕಡಿಮೆ ಇತ್ತು, ಇದು ಬರೀ ಒಂದು 100 ಒಂದು 5-10 ಜನಕ್ಕೆ ಓದ್ತಕ್ಕಂಥ ಒಂದು ಶಕ್ತಿ ಇತ್ತು. ಯಾವಾಗ ಮುದ್ರಣ ಕಲೆ ಬಹಳ ವೇಗವಾಗಿ ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ ಶುರುವಾಯಿತು, ಆಗ ಜನ ಓದಲಿಕ್ಕೆ ಕುತೂಹಲವನ್ನು ಬೆಳೆಸ್ಕೋತಾರೆ ಮತ್ತು ಅಕ್ಷರ ಕಲಿತಾರೆ. ಸೊ ಕೈ ಬರಹದ ಪ್ರತಿಗಳು ಮಾಯವಾಗಿ ಅಂದವಾಗಿ ಮುದ್ರಣಗೊಂಡ ಪ್ರತಿಗಳನ್ನು ಜನರು ಓದಲಿಕ್ಕೆ ಹೆಚ್ಚು ಹೆಚ್ಚು ಇಷ್ಟಪಡ್ತಾರೆ. ಕೈ ಬರವಣಿಗೆ ಭಾಳ ಸ್ವಲ್ಪ ಕಷ್ಟ, ಅಷ್ಟು ಸುಲಭವಾಗಿ ಆಗಲ್ಲ. ಆದರೆ ಪ್ರಿಂಟೆಡ್ ಭಾಳ ಸ್ಪಷ್ಟವಾಗಿರುತ್ತೆ, ಸರಿಯಾಗಿ ಮೂಡಿರ್ತದೆ ಅಕ್ಷರಗಳು, ಮತ್ತು ಒಳ್ಳೆಯ ಕಾಗದದ ಮೇಲೆ ಪ್ರಿಂಟ್ ಆಗಿರ್ತದೆ. ಹೀಗಾಗಿ ಅದು ಓದೋದು ಭಾಳ ಸುಲಭ ಆಗುತ್ತೆ. ಸೊ ಹೇಗೆ ಶುರುವಾಗುತ್ತೆ ಇದು? ಫಸ್ಟು ನ್ಯೂಸ್ ಬುಕ್ಸ್ ಅಂತ ನಾವು ಹೇಳ್ತೀವಿ, ಪುಸ್ತಕದಿಂದ ಆರಂಭವಾಗಿ ಈ ಪ್ರಿಂಟಿಂಗು, ಕರಪತ್ರ ಹ್ಯಾಂಡ್ಬಿಲ್ಗಳು, ನಂತರ ಪತ್ರಿಕೆಗಳಾಗಿ ಹೊರ ಬರ್ತವೆ ಎಲ್ಲಿ, ಪ್ರಮುಖವಾಗಿ ಯುರೋಪ್ನಲ್ಲಿ. ಸೊ ಮೊದಲು ಏನು ಮಾಡಿದ್ರು ಕೆಲವು ಆಸಕ್ತರು, ಏನು ನಿಮ್ಮ ಊರಿನಲ್ಲಿ ಯಾವುದೋ ಒಂದು ದೊಡ್ಡ ಸಭೆ ನಡೀತಾ ಇದೆ, ಯಾವುದೋ ಒಂದು ವಿದ್ವಾಂಸರುಗಳ ಸಭೆ ನಡೀತಾ ಇದೆ, ಇನ್ಯಾವುದೋ
ನಿಮ್ಮ ಒಂದು ಧರ್ಮಕ್ಕೆ ಕುರಿತಾದ ಸಮ್ಮೇಳನ ನಡೀತಾ ಇದೆ, ಅಂಥವುಗಳ ಬಗ್ಗೆ ಒಂದು ವರದಿಯನ್ನು ಬರೆದು ಇವರು ಕರಪತ್ರಗಳನ್ನು ಪ್ರಿಂಟ್ ಮಾಡಿ ಮಾಡಿ ಜನಗಳಿಗೆಲ್ಲ ಕೊಡ್ತಾರೆ. ಯಾರು ಬರ್ತಾರೆ ಹೋಗ್ತಾರೆ ಅವ್ರಿಗೆಲ್ರಿಗೂ, ಏನು ನಮ್ಮ ಊರಿನಲ್ಲಿ ಇಂಥ ಒಂದು ದೊಡ್ಡ ಸಭೆ ನಡೀತು, ಇಂತಿಂಥವರೆಲ್ಲ ಬಂದಿದ್ದರು ಅಂತಂದರೆ, ಒಂದು ನಾವೇನು ತಿಳ್ಕೋಬೇಕು ಅಂತಂದರೆ, ಮನುಷ್ಯನಿಗೆ ಒಂದು ಏನು ಕುತೂಹಲ ಇದೆ. ಏನು ಕುತೂಹಲ? ಅವನಿಗೆ ಹೊರಗಡೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥ ಕುತೂಹಲ. ಎರಡನೇದೇನು, ತಾನು ತಿಳಿದದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತಕ್ಕಂಥ ಕುತೂಹಲ. ಇವೆರಡು ಮನುಷ್ಯನ ಬಹಳ ಮುಖ್ಯವಾದ ಒಂದು ಗುಣಧರ್ಮಗಳು. ಯಾರೂ ಕೂಡ ಯಾವುದಾದ್ರೂ ಒಂದು ಮುಖ್ಯವಾದ ವಿಷಯವನ್ನು ನೋಡಿಬಿಟ್ಟು ಹೇಳದೆ ಸುಮ್ಮನೆ ಇರೋಕ್ಕಾಗಲ್ಲ, ಅದನ್ನು ಇನ್ನೊಬ್ರಿಗೆ ನಾವು ಹೇಳಿ ತೀರಲೇಬೇಕು ಅದನ್ನು. ಯಾಕೆಂದರೆ ಅದು ನಮ್ಮ ಒಂದು ಸ್ವಭಾವ. ಅದು ನಾವು ಇನ್ನೊಬ್ಬರ ಜೊತೆ ಅದನ್ನು ಹಂಚ್ಕೊಳ್ಳದೇ ಇದ್ದರೆ ನಮಗೆ ಸಮಾಧಾನ ಆಗಲ್ಲ. ಸೊ ನಂತರ ಏನು ಮಾಡ್ತಾರೆ ಅಂತಂದರೆ, ಈ ಹ್ಯಾಂಡ್ ಬಿಲ್ಗಳು ಬರ್ತವೆ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಏ ನಾವು ಯಾಕೆ ವರ್ಷಕ್ಕೊಂದು ಪ್ರಿಂಟ್ ಮಾಡಬಾರ್ದು, ಏ ವರ್ಷಕ್ಕೊಂದು ಪ್ರಿಂಟ್ ಮಾಡಿದ್ರೆ ಭಾಳ ನಿಧಾನ ಆಗುತ್ತೆ, ಅದು ಬೇಡ ಅಂದ್ಬಿಟ್ಟು ಅವರು ಆರು ತಿಂಗಳಿಗೆ ಒಂದೊಂದು ಸರಿ ಈ ರೀತಿಯ ಪ್ರಕಟಣೆಗಳನ್ನು ಮಾಡಿ ಹಂಚಲಿಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ 17ನೇ ಶತಮಾನದ ಮೊದಲ ಭಾಗದಲ್ಲಿ ಅಂದರೆ 1605 ಪ್ರಕಟಗೊಂಡ ಒಂದು ವೀಕ್ಲಿ ಇದು ಪೇಪರು, ಕಲೆಕ್ಷನ್ ಆಫ್ ಆಲ್ ಡಿಸ್ಟಿಂಗ್ವಿಶ್ಡ್ ಆ್ಯಂಡ್ ಮೆಮೊರಬಲ್ ನ್ಯೂಸ್ ಅಂತ ಒಂದು ಟೈಟ್ಲ್ ಕೊಟ್ಟು ಅದನ್ನು ಪ್ರಿಂಟ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಷಯ ನಾವೇನು ಗಮನ ಇಟ್ಕೋಬೇಕು ಅಂತಂದರೆ, ಈ ಪ್ರಿಂಟಿಂಗ್ ಜರ್ಮನಿಯಲ್ಲಿ ಬಹಳ ಪ್ರಮುಖವಾದ ಒಂದು ಒಂದು ಅದಕ್ಕೆ ಒಂದು ರೂಪವನ್ನು ಪಡ್ಕೋತದೆ. ಸೊ ಇದು ಮೊದಲ ಪತ್ರಿಕೆ ಸಾಪ್ತಾಹಿಕ ಅಂದರೆ ವೀಕ್ಲಿ, ಅದು ಕೂಡ ಪ್ರಿಂಟ್ ಆದದ್ದು ಜರ್ಮನಿಯಲ್ಲಿಯೇ. ಆ ದೇಶದ ಒಬ್ಬ ವ್ಯಕ್ತಿ ಜೊಹಾನ್ ಕೆರೋಲಸ್ ಪ್ರಕಟಿಸಿದ ಈ ಪತ್ರಿಕೆ ಜಗತ್ತಿನ ಮೊದಲ ಪತ್ರಿಕೆ ಎಂದು ದೃಢಪಟ್ಟಿದೆ. ಯಾವುದು? ಕಲೆಕ್ಷನ್ ಆಫ್ ಆಲ್ ಡಿಸ್ಟಿಂಗ್ವಿಶ್ಡ್ ಆ್ಯಂಡ್ ಮೆಮೊರಬಲ್ ನ್ಯೂಸು. ಸೊ ಇದು ವಾರಕ್ಕೊಂದ್ಸರಿ ಅದು ಜರ್ಮನಿಯಿಂದ ಪ್ರಿಂಟ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಇದಕ್ಕೆಲ್ಲ ಏನು ಅನುಕೂಲ ಆಯಿತು ಅಂತಂದರೆ, ಈ ಒಂದು ಮೂವಬಲ್ ಟೈಪ್ಸ್ ಅಂತ ನಾವು ಹೇಳ್ತೀವಿ ಅದಕ್ಕೆ, ಅಂದರೆ ಬಿಡಿ ಅಚ್ಚು ಮೊಳೆಗಳು, ಇದು ಬಂದಾಗಲಿಂದ ಮುದ್ರಣ ಭಾಳ ಸುಲಭ ಆಗ್ತದೆ, ಮತ್ತು ಪ್ರಕಟಣೆಗಳ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ. ಅವರು ಯಾರೋ ಒಂದು ಆರು ತಿಂಗಳಿಗೊಂದ್ಸಲಿ ತರ್ತಾರೆ, ಆಮೇಲೆ ಇನ್ನೊಬ್ಬರು ತಿಂಗಳಿಗೊಂದು ತರಕ್ಕೆ ಶುರು ಮಾಡ್ತಾರೆ, ಇನ್ನೊಬ್ಬರು ವಾರಕ್ಕೊಂದ್ಸರಿ ತರಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಪ್ರಕಟಣೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ ಇಷ್ಟೊತ್ತಿಗೆ ಎಲ್ಲ ಯುರೋಪಿನ ಊರುಗಳಲ್ಲಿ ಬುಕ್ ಶಾಪ್ಸ್, ಪುಸ್ತಕಗಳು ದೊರೀತಕ್ಕಂಥ ಒಂದು ಅಂಗಡಿಗಳು ಬರ್ತವೆ. ಸೊ ಆ ಅಂಗಡಿಗಳ ಮುಖಾಂತರ ಈ ಎಲ್ಲ ಒಂದು ಪುಸ್ತಕಗಳು, ಪತ್ರಿಕೆಗಳು, ಹ್ಯಾಂಡ್ ಬಿಲ್ಗಳು ಒಂದು ಮಾರಾಟ ಆಗಿ ಜನಗಳಿಗೆ ಲಭ್ಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. 17ನೇ ಶತಮಾನದಲ್ಲಿ ಈ ಥರದ ಅನೇಕ ಚಿಕ್ಕ ಪುಟ್ಟ ಪ್ರಕಟಣೆಗಳು ಬರ್ತವೆ. ಅವಕ್ಕೆಲ್ಲ ಗೆಜೆಟ್ ಅಂತ ಹೆಸರಿಡ್ತಾರೆ, ಮರ್ಕ್ಯೂರಿ ಅಂತ ಹೆಸರಿಡ್ತಾರೆ, ಹೆರಾಲ್ಡ್ ಅಂತ ಹೆಸರಿಡ್ತಾರೆ, ಎಕ್ಸ್ಪ್ರೆಸ್ ಅಂತ ಇಡ್ತಾರೆ, ಅಬ್ಸರ್ವರ್ ಅಂತ ಇಡ್ತಾರೆ, ಗಾರ್ಡಿಯನ್ ಅಂತ ಇಡ್ತಾರೆ, ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಏನು ಸೂಚಿಸ್ತವೆ ಅಂತಂದರೆ, ನಿಮಗೆ ಬೇಗ ಬೇಗ ಸುದ್ದಿಯನ್ನು ನಾವು ತಲುಪಿಸ್ತೀವಿ. ಈಗ ಉದಾಹರಣೆಗೆ ಗೆಜೆಟ್, ಗೆಜೆಟ್ ಅಂತಂದ್ರೆ ಅದೊಂದು ಕಾಯಿನ್ನು, ಸೊ ಗೆಜೆಟ್ ಅಂತ ಬರ್ತದೆ. ಮರ್ಕ್ಯೂರಿ ಅಂದರೆ ಅದು ಸುದ್ದಿ ಅಂತ. ಹೀಗೆ ಹೆರಾಲ್ಡ್, ಎಕ್ಸ್ಪ್ರೆಸ್, ಅಬ್ಸರ್ವರ್, ಗಾರ್ಡಿಯನ್, ಸ್ಟ್ಯಾಂಡರ್ಡ್, ಈ ಹೆಸರಿನ ಅನೇಕ ಸುದ್ದಿ ಸಂಗ್ರಹ ರೂಪದ ಪತ್ರಿಕೆಗಳು ಯುರೋಪಿನ ಬೇರೆ ಬೇರೆ ಭಾಷೆಗಳಲ್ಲಿ ಕಾಣಿಸ್ಕೊತವೆ. ಸೊ 16ನೇ ಶತಮಾನದಲ್ಲಿ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಬಂದ ಮೊದಲ ಪತ್ರಿಕೆ ಅಂದರೆ 17ನೇ ಶತಮಾನದಲ್ಲಿ ಆಂಗ್ಲ ಭಾಷೆಯಲ್ಲಿ ಬಂದ ಮೊದಲ ಪತ್ರಿಕೆ ಅಂದರೆ ವೀಕ್ಲಿ ನ್ಯೂಸ್. ಅದರ ಸ್ಪೆಲ್ಲಿಂಗ್ ಆಗ ಬೇರೆ ಇತ್ತು, NEWES ಅಂತ ಇತ್ತು, ನ್ಯೂಎಸ್ ಅಂತ. ಈಗ ಅದು ಈ ಹೋಗಿ ಬರೀ ಎಸ್ ಇದೆ, ನ್ಯೂಸ್, ವೀಕ್ಲಿ ನ್ಯೂಸ್. ಇದು 1622 ಹೊರಗಡೆ ಬರ್ತದೆ. ಇಷ್ಟೊತ್ತಿಗೆಲ್ಲ ಏನಾಗುತ್ತೆ ಯುರೋಪ್ನಲ್ಲಿ ವಿಶೇಷವಾಗಿ ಅಂತಂದರೆ, ಅರ್ಬನೈಸೇಷನ್, ನಗರೀಕರಣ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಎಲ್ಲ ನಗರಗಳಿಗೆ ವಲಸೆ ಬರಲಿಕ್ಕೆ ಶುರು ಆಗುತ್ತೆ. ಯಾಕೆ ಅಂತಂದರೆ, ನಗರಗಳಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ತವೆ. ಯಾಕೆ ಅಂತಂದರೆ, ಕೈಗಾರಿಕೆಗಳು ಬರ್ತವೆ. ಕೈಗಾರಿಕೆಗಳ ಬೆಳವಣಿಗೆಯಿಂದ ಏನಾಗುತ್ತೆ ಅಂತಂದರೆ, ಹೆಚ್ಚು ಹೆಚ್ಚು ಜನ ತಮ್ಮ ಹಳ್ಳಿಗಳನ್ನು ತೊರೆದು ನಗರಗಳತ್ತ ಬರ್ತಾರೆ. ಮತ್ತು ನಗರಗಳತ್ತ ಬಂದಾಗ ಏನಾಗುತ್ತೆ ಅವರಿಗೆ ಅಂದರೆ, ಒಂಥರ ಅವರು ರೂಟ್ಲೆಸ್ ಆಗಿಬಿಡ್ತಾರೆ. ಅಂದರೆ ಎಷ್ಟೋ ದಿವಸ ಊರಿನಲ್ಲಿದ್ದು ಬೆಳೆದು ಅಲ್ಲಿನ ಒಬ್ಬ ಒಂದು ಏನು ಒಂದು ಪರಿಚಯಸ್ಥರನ್ನೆಲ್ಲ ಬಿಟ್ಟು ನೀವು ಒಂದು ಹೊರಗಡೆ ಊರಿಗೆ ಬಂದಾಗ, ಅರೆ ನಾ ಇಲ್ಲಿ ಯಾರ ಜೊತೆ ಮಾತಾಡಲಿ, ಯಾರ ಜೊತೆ ನಾ ಸುದ್ದಿಯನ್ನು ನಡೆಸ್ಕೊಳ್ಳಿ, ನನಗೆ ಯಾರು ಸುದ್ದಿಯನ್ನು ಕೊಡ್ತಾರೆ ಅಂತಕ್ಕಂಥ ಸಮಸ್ಯೆ ಬರ್ತದೆ. ಸೊ ಆಗ ಏನಾಗುತ್ತೆ ಅಂತಂದರೆ,
ಈ ಒಂದು ಕೈಗಾರಿಕಾ ಕ್ರಾಂತಿ ಆದ ನಂತರ, ಕೈಗಾರಿಕೆಗಳು ಬಂದ ನಂತರ ಸುದ್ದಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೀವು ವಾರಕ್ಕೊಂದ್ಸರಿ ಸುದ್ದಿ ಕೊಟ್ಟರೆ ಸಾಲಲ್ಲ ನಮಗೆ, ನಮಗೆ ದಿವಸ ಸುದ್ದಿ ಬೇಕು. ಯಾಕೆ ಅಂತಂದರೆ ನಾವು ಬರೇ ಕೆಲಸ ಮಾಡ್ತೀವಿ, ಮನೆಗೆ ವಾಪಸ್ ಬರ್ತೀವಿ, ಪ್ರಪಂಚ ಏನು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ ಅಂತ ಗೊತ್ತಾಗಬೇಕಾದ್ರೆ ವಿ ನೀಡ್ ಎ ಡೈಲಿ ನ್ಯೂಸ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು 18ನೇ ಶತಮಾನದ ಮೊದಲ ಭಾಗದಲ್ಲಿ ಈ ಒಂದು ಆಂಗ್ಲ ಭಾಷೆಯ ಮೊದಲ ದೈನಿಕ ದ ಡೈಲಿ ಕೊರ್ಯಾಂಟ್. ಕೊರ್ಯಾಂಟ್ ಅಂತಂದರೆ ಅದು ಫ್ರೆಂಚ್ ಭಾಷೆಯ ಪದ. ಕೊರ್ಯಾಂಟ್ ಅಂತಂದರೆ ಸುದ್ದಿ. ಸೊ ದಿನನಿತ್ಯದ ಸುದ್ದಿ, ಪ್ರತಿನಿತ್ಯದ ಸುದ್ದಿಯನ್ನು ನಾವು ನಿಮಗೆ ಕೊಡ್ತೇವೆ, ಈ ಪತ್ರಿಕೆ ಬರ್ತದೆ ಆಗ. ಆಮೇಲೆ ಏನಾಗುತ್ತೆ ಅಂತಂದರೆ, ಇದುವರೆಗೆ ಏನಾಗಿತ್ತು ಸಮಾಜದಲ್ಲಿ, ಅಂದಿನ ಸಮಾಜದಲ್ಲಿ ಏನಂತಂದರೆ, ಸರ್ಕಾರ ಏನು ಮಾಡುತ್ತೆ, ಸರ್ಕಾರದಲ್ಲಿರ್ತಕ್ಕಂಥ ಜನ ತಮ್ಮ ಅಧಿಕಾರವನ್ನು ಹೇಗೆ ಚಲಾಯಿಸ್ತಾ ಇದ್ದಾರೆ, ಅವರು ಒಳ್ಳೆಯ ರೀತಿಯಲ್ಲಿ ಚಲಾಯಿಸ್ತಾ ಇದ್ದಾರಾ ಅಥವಾ ಕೆಟ್ಟ ರೀತಿಯಲ್ಲಿ ಅದನ್ನು ಚಲಾಯಿಸ್ತಾ ಇದ್ದಾರಾ, ಅವರು ಮಾಡ್ತಕ್ಕಂಥ ಅಕ್ರಮಗಳೇನು, ಅನ್ಯಾಯಗಳೇನು, ಒಳ್ಳೆಯ ಕೆಲಸಗಳೇನು ಅನ್ನೋದು ಜನಗಳಿಗೆ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಅರಮನೆಯಲ್ಲಿ ಏನೋ ನಡೀತದೆ, ರಾಜನ ಕೇಳೋರು ಯಾರು, ಅವ್ರನ್ನ ನಾವು ಕ್ವಶನ್ ಮಾಡೋಕ್ಕಾಗ್ತಾ ಅಂತ ಒಂದು ಭಾವನೆ ಇತ್ತು. ಆದರೆ ಯಾವಾಗ ಈ ಪತ್ರಿಕೆಗಳು ಬರ್ತವೆ, ಇವು ಎಲ್ಲ ಬರೀಲಿಕ್ಕೆ ಶುರು ಮಾಡ್ತಾರೆ. ಮೊದಮೊದಲೆಲ್ಲ ರಾಜನ ಒಂದು ಒಳ್ಳೆಯದನ್ನೆಲ್ಲ, ಒಳ್ಳೆಯ ಕೆಲಸಗಳನ್ನೆಲ್ಲ ಬರೆಯೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಎಷ್ಟೋ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೋತಾರೆ, ಅಂಥದ್ರ ಬಗ್ಗೆ ಬರೀಲಿಕ್ಕೆ ಶುರುವಾಗ್ತದೆ. ಮತ್ತು ಕೆಲವು ಜನ ಎಲ್ಲ ಏನು ಹೇಳ್ತಾರೆ, ಈ ವ್ಯವಸ್ಥೆ ಬೇಡ ನಮಗೆ, ಈ ರೀತಿಯ ಒಂದು ಹೊಸ ವ್ಯವಸ್ಥೆ ಬರಲಿ. ಯಾಕೆಂತಂದರೆ ಅನೇಕ ಜನ ಥಿಂಕರ್ಸ್ ಅಂದರೆ ಆ ಕಾಲದಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು, ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಹಿರಿಯ ಅನುಭವಿ ಜನಗಳೆಲ್ಲ ಯೋಚನೆ ಮಾಡಿ ಅದು ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಸರ್ಕಾರದ ವ್ಯವಸ್ಥೆ ಅಂತಂದಾಗ. ಈ ರಾಜ ಯಾಕಿರಬೇಕು, ಜನಗಳಿಗೆ ಯಾಕೆ ನೀವು ಅಧಿಕಾರ ಕೊಡಬಾರ್ದು? ಸೊ ರಾಜ ತಗೊಳ್ತಕ್ಕಂಥ ತೀರ್ಮಾನದಲ್ಲಿ ಜನತೆಯ ಪಾಲು ಸಹ ಇರಬೇಕು. ಈ ರೀತಿಯ ಮಾತುಗಳು ಬರೋಕ್ಕೆ ಶುರುವಾದಾಗ ಒಂದು ರೀತಿಯ ಅಸಹಿಷ್ಣುತೆ ಶುರುವಾಗುತ್ತೆ. ಏನಂತಂದರೆ ದೇ ಡೋಂಟ್ ಟಾಲರೇಟ್, ಏ ಎಷ್ಟೋ ಶತಮಾನಗಳಿಂದ ನಮ್ಮ ವಂಶ ಈ ದೇಶವನ್ನು ಆಳ್ತಾ ಇದೆ, ಇವತ್ತು ಈ ಒಂದು ಸಣ್ಣ ಒಂದು ಪತ್ರಿಕೆ ಇವತ್ತು ನನ್ನ ವಿರುದ್ಧ ಬರೀತಾ ಇದೆಯಲ್ಲ, ಇದು ಸರಿಯಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಪತ್ರಿಕೆಗಳ ಮೇಲೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ, ಅನೇಕ ರೀತಿಯ ಕಾನೂನು ಕ್ರಮಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ಸುಮಾರು ಅನೇಕ ಕಾನೂನಿನ ಕ್ರಮಗಳಲ್ಲಿ ಭಾಳ ಪ್ರಮುಖವಾದದ್ದೇನು, ನೀನು ಪತ್ರಿಕೆಯನ್ನು ಮುಚ್ಚು, ಯು ಪ್ರಿಂಟಿಂಗ್ ಪ್ರೆಸ್ಸನ್ನು ಮುಚ್ಚು ನೀನು, ಯಾಕೆಂದರೆ ನೀನು ಅಧಿಕಾರದ ವಿರುದ್ಧ ಬರೀತಾ ಇದೆಯಾ, ಆಡಳಿತದ ವಿರುದ್ಧ ಬರೀತಾ ಇದೆಯಾ, ರಾಜನ ವಿರುದ್ಧ ಬರೀತಾ ಇದೆಯಾ. ಸೊ ಕ್ಲೋಸ್ ಡೌನ್ ದ ಪ್ರಿಂಟಿಂಗ್ ಪ್ರೆಸ್. ಅವ್ರನ್ನ ಏನು ಮಾಡ್ತಾರೆ, ಪ್ರಿಂಟಿಂಗ್ ಪ್ರೆಸ್ಸನ್ನು ಮುಚ್ಚಿಸ್ತಾರೆ, ಆ ಪ್ರಿಂಟ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಆದರೆ ಎಷ್ಟು ದಿವಸ ಇದನ್ನು ಮಾಡೋಕ್ಕಾಗುತ್ತೆ, ಕಷ್ಟ ಆಗುತ್ತೆ, ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಭಿನ್ನ ಧ್ವನಿಗಳು ಬರೋದು ಸ್ವಾಭಾವಿಕ. ಸೊ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಪತ್ರಿಕೆಗಳ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಆಮೇಲೆ ಪತ್ರಿಕೆಗಳಲ್ಲೆಲ್ಲ ಎಲ್ಲವನ್ನು ಕೂಡ ಸೆನ್ಸಾರ್ಶಿಪ್ ಪೂರ್ವಭಾವಿ ಪರಿಶೀಲನೆ ಅಂತ ಮಾಡಿ ನೀನು ಪತ್ರಿಕೆ ಪ್ರಕಟಣೆ ಆದಮೇಲೆ ಸರ್ಕಾರದ ಒಬ್ಬ ಅಧಿಕಾರಿಗೆ ತೋರಿಸಿ ಅವನಿಂದ ಅನುಮತಿಯನ್ನು ಪಡೆದು ನೀನು ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಸೆನ್ಸಾರ್ಶಿಪ್ ಅಂತ ಬರ್ತದೆ. ಸೊ ಇಲ್ಲ ಅಂತಂದರೆ ನೀವು ಅದನ್ನು ಪಾಲಿಸದೇ ಇದ್ದರೆ ನಿಮಗೆ ಫೈನ್ ಹಾಕ್ತಾರೆ. ಆ ಫೈನ್ ಕಟ್ಟೋಕ್ಕಾಗಿಲ್ಲ ಅಂತಂದರೆ ನೀವು ಆ ಒಂದು ಪ್ರಿಂಟರ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಸೊ ಈ ರೀತಿಯ ಕೆಲವು ಕ್ರಮಗಳು ಈ ಪತ್ರಿಕೆಗಳ ಮೇಲೆ ಆ ಕಾಲದಲ್ಲಿಯೇ ಶುರುವಾಗ್ತದೆ. ಆಮೇಲೆ ಏನು ಮಾಡಿದ್ರು, ನೀನು ಪತ್ರಿಕೆಯನ್ನು ಪ್ರಿಂಟ್ ಮಾಡ್ತೀಯಾ, ಹಾಗಿದ್ದರೆ ನಮ್ಮ ಹತ್ರ ಪರ್ಮಿಷನ್ ತಗೋ, ಪರವಾನಗಿಯನ್ನು ತಗೋ. ಆಗ ಅವರು ನಿಮ್ಮನ್ನ ಇತಿಹಾಸವನ್ನೆಲ್ಲ ಕೆದಕಿ ನಿಮ್ಮ ಒಂದು ಗುಣಗಳನ್ನೆಲ್ಲ ಪರೀಕ್ಷೆ ಮಾಡಿ, ಓ ಇವರಿಗೆ ನಾವು ಪರ್ಮಿಷನ್ ಕೊಟ್ಟರೆ ಇವನು ನಮ್ಮ ವಿರುದ್ಧ ಬರೆಯಲ್ಲ ಅಂಥವ್ರಿಗೆ ಮಾತ್ರ ಪರ್ಮಿಷನ್ ಕೊಡೋದು. ಈ ರೀತಿಯ ಹಲವಾರು ನಿರ್ಬಂಧಗಳು ಬರ್ತವೆ. ಆಮೇಲೆ ಬೇರೆ ಇನ್ನೊಂದು ದೇಶದಲ್ಲಿ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೆಯ ಬೆಳವಣಿಗೆ ಇದೆ, ಅದನ್ನು ಪ್ರಕಟಣೆ ಮಾಡೋಕ್ಕೆ ಕೂಡ ಎಷ್ಟೋ ಸಲ ಕೆಲವು ದೇಶಗಳಲ್ಲಿ ಅದನ್ನು ಬಿಡಲಿಲ್ಲ. ಸೊ ಇದು ಸುಮಾರು ಒಂದು 100-150 ವರ್ಷಗಳು ಹಿಂಗೆ ನಡೆದಾಗ 17ನೇ ಶತಮಾನದ ಹೆಚ್ಚು ಕಮ್ಮಿ ಕೊನೆಯ ಭಾಗದಲ್ಲಿ ಸುಮಾರು ಬದಲಾವಣೆಗಳಾಗ್ತವೆ. ಅದರಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಏನು ಅಂತಂದರೆ ಈ ಪೋಸ್ಟಲ್ ಸಿಸ್ಟಮ್ ಬರ್ತದೆ. ಈ ಪೋಸ್ಟಲ್ ಸಿಸ್ಟಮ್ ಬಂದು ಒಂದು ಏನು ಅನುಕೂಲ ಆಯಿತು ಅಂತಂದರೆ, ನೀವು ಅಂಚೆಯ ಮೂಲಕ ಪತ್ರಿಕೆಗಳನ್ನು ಸುಲಭವಾಗಿ ಹಂಚೋದು ಆರಂಭ ಆಗುತ್ತೆ. ಸೊ ಇದುವರೆಗೆ ಏನಾಯಿತು, ಪರ್ಸನಲ್ಲಾಗಿ ತಗೊಂಡೋಗಿ ಕೊಡೋದು,
ಅಥವಾ ಕೆಲವೇ ನಗರಗಳಲ್ಲಿ ಕೊಡೋದು, ಅದು ಎಷ್ಟೋ ದಿವಸ ಕಳೆದ ಮೇಲೆ ಅದು ಇನ್ನೊಬ್ಬರಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಈಗೇನಾಗುತ್ತೆ ಅಂತಂದರೆ ಪ್ರಿಂಟಿಂಗ್ ಬಂತು, ಪತ್ರಿಕೆಗಳು ಬಂದು ಈ ಪತ್ರಿಕೆಗಳ ಒಂದು ಏನು ಇದಿದೆ ಆ ಹಂಚಿಕೆ ಭಾಳ ಸುಲಭ ಆಗುತ್ತೆ. ಸೊ ಈ ಒಂದು ವ್ಯವಸ್ಥೆಗೆ ಅಂದರೆ ಬೇರೆ ಬೇರೆ ಮೂಲಗಳಿಂದ ಸುದ್ದಿಯನ್ನು ಸಂಗ್ರಹಿಸಿ ಅದನ್ನು ಪರಿಷ್ಕರಿಸಿ ಅದನ್ನು ಕಂಪೋಸ್ ಮಾಡಿ ಒಂದು ಪತ್ರಿಕೆಗೆ ಒಂದು ರೂಪವನ್ನು ಕೊಟ್ಟು ಅದು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಬರೆದು ಅದನ್ನು ಅಂಚೆಯ ಮೂಲಕವಾಗಲಿ ಅಥವಾ ನೇರವಾಗಿ ಪತ್ರಿಕೆ ಓದೋರು ಯಾರಿದ್ದಾರೆ ಅವರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿಧಾನವಾಗಿ ಶುರುವಾಗುತ್ತೆ. ಅದು 16-17 ಶತಮಾನದಲ್ಲಿ ಈ ಬೆಳವಣಿಗೆಯನ್ನು ನಾವೆಲ್ಲ ನೋಡ್ತೀವಿ. ಸೊ ಪತ್ರಿಕೋದ್ಯಮ ಅಂತ ನಾವು ಮೊದಲು ಹೇಳಿದ್ವು. ಪತ್ರಿಕೋದ್ಯಮ ಅಂದರೆ ಏನು ಅಂತಂದರೆ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಬೇರೆ ಬೇರೆ ಕಡೆಯಿಂದ ಸುದ್ದಿಗಳನ್ನು ಸಂಗ್ರಹಿಸಿ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅದನ್ನು ನಾವು ಜನಗಳಿಗೆ ಕೊಡೋದು, ಮುದ್ರಿತ ರೂಪದಲ್ಲಿ ಕೊಡೋದು. ಈ ಮುದ್ರಿತ ರೂಪದಲ್ಲಿ ಕೊಡೋದಿದೆಯಲ್ಲ, ಅದು ಬಹಳ ಜವಾಬ್ದಾರಿಯುತವಾದ ಕೆಲಸ. ಆಮೇಲೆ ಮುದ್ರಿತ ರೂಪದಲ್ಲಿ ನಾವೇನು ಕೊಡ್ತೀವಿ, ನಮ್ಮ ವೈಯಕ್ತಿಕ ವಿಷಯಗಳನ್ನು ಕೊಡಲ್ಲ. ನಾವೇನು ಪತ್ರಿಕೆಗಳಲ್ಲಿ ಏನು ಸಾಮಾನ್ಯವಾಗಿ ಹೆಚ್ಚಾಗಿ ಪ್ರಕಟ ಆಗುತ್ತೆ, ಪಬ್ಲಿಕ್ ನ್ಯೂಸ್, ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಸುದ್ದಿಗಳು, ಸಾರ್ವಜನಿಕರಿಗೆ ಸಂಬಂಧಿಸಿದ ಸುದ್ದಿಗಳು. ಆಮೇಲೆ ಪಬ್ಲಿಕ್ ವ್ಯೂಸ್ ಅಂದರೆ ಅವರ ಒಂದು ಅಭಿಪ್ರಾಯಗಳು, ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯಗಳಿರ್ತವೆ. ಕೆಲವರು ರಾಜನ್ನು ಮೆಚ್ಚುತ್ತಾರೆ, ಕೆಲವರು ಅಧಿಕಾರಿಗಳನ್ನು ಮೆಚ್ಚುತ್ತಾರೆ, ಕೆಲವರು ಹೊಸ ನೀತಿ ನಿಯಮಗಳನ್ನು ಮೆಚ್ಚುತ್ತಾರೆ, ಕೆಲವರು ಅದನ್ನು ಮೆಚ್ಚಲ್ಲ, ಸುಧಾರಣೆಗಳಾಗಬೇಕು ಅಂತ ಹೇಳ್ತಾರೆ. ಸೊ ಪತ್ರಿಕೋದ್ಯಮ ಅಂತಂದರೆ ಜರ್ನಲಿಸಮ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ರಿಲಯಬಲ್ ಡಿಸ್ಸಿಮಿನೇಷನ್ ಆಫ್ ಪಬ್ಲಿಕ್ ನ್ಯೂಸ್, ಪಬ್ಲಿಕ್ ವ್ಯೂಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಪತ್ರಿಕೆ ಬರೀ ಸುದ್ದಿಯನ್ನು ನೀಡೋದು ಅಷ್ಟೇ ಅಲ್ಲ, ಸುದ್ದಿಯ ಜೊತೆಗೆ ಜನಾಭಿಪ್ರಾಯಗಳನ್ನು ಸಂಗ್ರಹಿಸಿ ತಿಳಿಸ್ತಕ್ಕಂಥದ್ದು. ಆಮೇಲೆ ಪತ್ರಿಕೆ ಮೂಲಕ ಸ್ವಲ್ಪ ಮನರಂಜನೆ ಕೂಡ ಸಿಗಬೇಕು. ಅದು ಒಂದು ಕಾರ್ಟೂನ್ ಇರ್ಬೋದು ಅಥವಾ ಪಜಲ್ ಇರ್ಬೋದು, ಈ ಥರದ ಒಂದಷ್ಟು ವಿಷಯಗಳನ್ನು ಓದುಗರಿಗೆ ಕೊಟ್ಟಾಗ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಓದುಗ ಅದರ ಒಂದು ಮನರಂಜನೆಯನ್ನು ಆತ ಪಡಿತಾನೆ. ಸೊ ಪತ್ರಿಕೋದ್ಯಮ ಅಂತಂದರೆ ಬಹಳ ವ್ಯವಸ್ಥಿತವಾಗಿ ಹಾಗೂ ನಂಬಲು ಯೋಗ್ಯವಾದ ಯಾವ್ಯಾವುದನ್ನು ಸಾರ್ವಜನಿಕ ಸುದ್ದಿಗಳು, ಸಾರ್ವಜನಿಕ ಅಭಿಪ್ರಾಯಗಳು ಹಾಗೂ ಸಾರ್ವಜನಿಕರಿಗೆ ಮನರಂಜನೆಯನ್ನು ನೀಡ್ತಕ್ಕಂಥ ವಿಷಯಗಳನ್ನು ತಲುಪಿಸುವ ಒಂದು ವ್ಯವಸ್ಥೆಗೆ ನಾವು ಜರ್ನಲಿಸಮ್ ಅಂತ ಹೇಳ್ತೀವಿ. ಪ್ರತಿನಿತ್ಯ ಮಾಡ್ತೀವಿ ಇದನ್ನು, ಯಾಕೆಂದರೆ ಸುದ್ದಿಯನ್ನು ಸಂಗ್ರಹಿಸುವವರು ಯಾರೋ ನಿಮಗೆಲ್ಲ ಗೊತ್ತೇ ಇದೆ, ಕರೆಸ್ಪಾಂಡೆಂಟ್ಗಳು, ರಿಪೋರ್ಟ್ರ್ಗಳು, ಸ್ಟ್ರಿಂಜರ್ಗಳಿರ್ಬೋದು. ಎಲ್ಲ ಪ್ರಮುಖ ಹಳ್ಳಿಗಳಲ್ಲಿ ಇವತ್ತು ಸ್ಟ್ರಿಂಜರ್ಗಳಿದ್ದಾರೆ, ತಾಲೂಕಾ ಲೆವೆಲ್ಗಳಲ್ಲಿದ್ದಾರೆ, ಡಿಸ್ಟಿಕ್ ಲೆವೆಲ್ಗಳಲ್ಲಿದ್ದಾರೆ. ಅಲ್ಲಿ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಅವರು ಸಂಗ್ರಹ ಮಾಡ್ತಾರೆ, ಬೇರೆ ಬೇರೆ ರೂಪದಲ್ಲಿ ಸಂಗ್ರಹ ಮಾಡಿದ್ದು ಪತ್ರಿಕಾ ಕಚೇರಿಗೆ ಬರುತ್ತೆ. ಅಲ್ಲಿ ಈ ಎಲ್ಲ ಸುದ್ದಿಗಳನ್ನು ಹೇಗೆ ನಾವು ಪ್ರಕಟಣೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಯಾವುದು ಪ್ರಮುಖವಾದ ಸುದ್ದಿ ಯಾವುದು ಪ್ರಮುಖ ಅಲ್ಲದ ಸುದ್ದಿಗಳನ್ನು ಅವರು ತೀರ್ಮಾನ ಮಾಡಿ ಅದನ್ನು ಪ್ರಕಟಣೆ ಮಾಡ್ತಾರೆ ಮತ್ತು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಆ ಒಂದು ಪತ್ರಿಕೆಯನ್ನು. ಹಾಗೆ ಪತ್ರಿಕೋದ್ಯಮ ಆಗೋಯಿತು, ಯಾಕೆಂದರೆ ಇದು ಪತ್ರಿಕಾ ವಾದ ಅಲ್ಲ. ಸೋಷಿಯಲಿಸಮ್ ಜೊತೆ ನಾವು ಈ ಪದವನ್ನು ನಾವು ಕಂಪೇರ್ ಮಾಡಬಾರ್ದು. ಇದೊಂದು ಉದ್ದಿಮೆ, ಇದೊಂದು ಬಿಸ್ನೆಸ್ಸು, ಇದೊಂದು ಇಂಡಸ್ಟ್ರಿ, ಮತ್ತು ಇದಕ್ಕೆಲ್ಲ ಟೆಕ್ನಿಕಲ್ ಸಪೋರ್ಟ್ ಬೇಕು ಇದಕ್ಕೆ. ಆದ್ದರಿಂದ ಪತ್ರಿಕೋದ್ಯಮ ಬಹಳ ಜನಪ್ರಿಯವಾದ ಒಂದು ಉದ್ದಿಮೆಯಾಗಿ ಬೆಳೀತದೆ. ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಪತ್ರಿಕೋದ್ಯಮವನ್ನು ನಾವು ಡಿಫೈನ್ ಮಾಡ್ತೀವಿ. ಉದಾಹರಣೆಗೆ ಜರ್ನಲಿಸಮ್ ಈಸ್ ದ ಫಸ್ಟ್ ಡ್ರಾಫ್ಟ್ ಆಫ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಯಾಕೆಂದರೆ ಇತಿಹಾಸದ ಮೊದಲ ಕರಡು ಅಂತಂದರೆ ಈ ಒಂದು ಪತ್ರಿಕೆಗಳು. ಯಾಕೆಂದರೆ ಪ್ರತಿನಿತ್ಯ ಪ್ರಕಟ ಆಗ್ತಕ್ಕಂಥ ಪತ್ರಿಕೆಯಲ್ಲಿ ಏನಿರ್ತದೆ, ಇವತ್ತು ನಿನ್ನೆ ಸಮಾಜದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ರೆಕಾರ್ಡ್ ಆಗಿದೆ. ನಾಳೆ ಯಾರು ಒಬ್ಬ ಇತಿಹಾಸ ಬರೀಬೇಕಾದ್ರೆ, ಏ 2021 ಜನವರಿಯಲ್ಲಿ ಏನು ನಡೀತು, ಫೆಬ್ರವರಿಯಲ್ಲಿ ಏನು ನಡೀತು, ಯಾಕೆಂದರೆ ಎಲ್ಲ ನಾವು ಜ್ಞಾಪಕ ಇಟ್ಕೊಳೋಕ್ಕಾಗಲ್ಲ. ಆಗ ನಾವು ಏನು ಮಾಡ್ತೀವಿ ಅಂದರೆ ಪತ್ರಿಕೆ, ಮುದ್ರಿತ ಪತ್ರಿಕೆಗೆ ಹೋಗಿ ನೋಡಿ
ಜನವರಿನಲ್ಲಿ ಏನಾಯಿತು ಬೆಳವಣಿಗೆಗಳು ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ, ಆಮೇಲೆ ಫೆಬ್ರವರಿನಲ್ಲಿ ಏನಾಯಿತು, ಮಾರ್ಚಿನಲ್ಲಿ ಏನಾಯಿತು ಅಂತವೆಲ್ಲ ಪರಿಶೀಲನೆ ಮಾಡಿ ನಾವು ಇತಿಹಾಸವನ್ನು ಮುಂದಿನ ಒಂದು ಜನಾಂಗಕ್ಕೆ ಬರೀಲಿಕ್ಕೆ ನೆರವಾಗುತ್ತೆ. ಆಮೇಲೆ ಈ ಒಂದು ನಮ್ಮ ಉದ್ಯೋಗದ ದೃಷ್ಟಿಯಿಂದ ನೋಡಿದಾಗ ಇನ್ನೊಂದು ಡೆಫಿನೇಷನ್ ಇದೆ, ಅದು ಜರ್ನಲಿಸಮ್ ಈಸ್ ಲಿಟ್ರೇಚರ್ ಇನ್ ಎ ಹರಿ. ಅದು ಒಂದು ದಿನನಿತ್ಯದ ಸಾಹಿತ್ಯ ಸೃಷ್ಟಿ ಅಂತ ಹೇಳ್ತಾರೆ. ಯಾಕೆಂದರೆ ಆತುರದಲ್ಲಿ ಬರೆದ್ಬಿಡ್ತೀವಿ ಸುದ್ದಿನ, ಆತುರದಲ್ಲಿ ಒಂದು ಲೇಖನ ಬರೀಬೇಕಾಗುತ್ತೆ, ಆತುರದಲ್ಲಿ ಒಂದು ಫೀಚರ್ ಲೇಖನವನ್ನು ಬರೀಬೇಕಾಗುತ್ತೆ, ಆತುರದಲ್ಲಿ ನಾವು ಒಂದು ಸಂದರ್ಶನ ಬರೀಬೇಕಾಗುತ್ತೆ, ಎಷ್ಟೋ ಸಲ ಆತುರದಲ್ಲಿ ನಾವು ಒಂದು ಸಂಪಾದಕೀಯವನ್ನು ಬರೀಬೇಕಾಗುತ್ತೆ, ಲೇಖನವನ್ನು ಬರೀಬೇಕಾಗ್ತದೆ ಎಷ್ಟೋ ಸಲ. ಕೆಲವು ವಿಷಯಗಳಿಗೆ ನಿಮಗೆ ಸಮಯ ಇರ್ತದೆ, ಕೆಲವು ವಿಷಯಗಳಿಗೆ ಸಮಯ ಇರಲ್ಲ. ಉದಾಹರಣೆಗೆ ಕೆನಡಿಯವರು, ಜಾನ್ ಕೆನಡಿ ಅಧ್ಯಕ್ಷರಾಗಿದ್ದ ಅಮೆರಿಕ ಅಧ್ಯಕ್ಷರು ತೀರ್ಕೊಂಡಾಗ ನಮ್ಮ ದೇಶಕ್ಕೆ ಸುದ್ದಿ ಬಂದಾಗ ರಾತ್ರಿ 12:00 to 1:30 ಆಯಿತು. ಆಗ ಪತ್ರಿಕೆ ಆಫೀಸ್ಗಳಿಂದ ಸುದ್ದಿ ಹೋಗುತ್ತೆ ಸಂಪಾದಕರಿಗೆ. ಆಗ ಸಂಪಾದಕರು ವಾಪಸ್ ಬರ್ತಾರೆ ಮನೆಯಿಂದ ಪತ್ರಿಕಾ ಕಚೇರಿಗೆ, ಅವರ ಚಿತ್ರವನ್ನು ಹುಡುಕ್ತಾರೆ, ಸುದ್ದಿಯನ್ನು ಬರೀತಾರೆ, ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸಂಪಾದಕೀಯವನ್ನು ಬರೀತಾರೆ. ಇದೆಲ್ಲ ರಾತ್ರಿ 12:00 ನಿಮಗೆ ಬೆಳಗ್ಗೆ 3:00 ತನಕ ನಡೀತದೆ ಪತ್ರಿಕಾ ಕಚೇರಿಯಲ್ಲಿ. ಅದು ನಾಳೆ ಬೆಳಗ್ಗೆ ನೀವು 7:00 to 7:30 ಪತ್ರಿಕೆಯನ್ನು ಓದಿದಾಗ, ಅರೆ ನೋಡಿ ನಿನ್ನೆ ನಡೆದ ಸುದ್ದಿ ಇವತ್ತು ಎಷ್ಟು ವಿವರವಾಗಿ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಸೊ ಜರ್ನಲಿಸಮ್ ಈಸ್ ಲಿಟ್ರೇಚರ್ ಇನ್ ಎ ಹರಿ. ಹೀಗೆ ಅನೇಕ ವ್ಯಾಖ್ಯಾನಗಳು ಈ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಥ ಇವೆ. ಪ್ರಮುಖವಾಗಿ ನಾವೇನು ಗಮನಿಸಬೇಕು ಅಂತಂದರೆ, ಪತ್ರಿಕೋದ್ಯಮ ಅಂತಂದರೆ ವಿಶಾಲವಾದ ಒಂದು ಅರ್ಥದಲ್ಲಿ ನೋಡಿದಾಗ ಇದೊಂದು ಸಂಕೀರ್ಣವಾದ ವ್ಯವಸ್ಥೆ. ಪ್ರತಿ ಪತ್ರಿಕೆಗೆ, ಪ್ರತಿ ರೇಡಿಯೋ ಚಾನಲ್ಗೆ, ಟಿವಿ ಚಾನಲ್ಗೆ, ಅಥವಾ ನಮ್ಮ ವೆಬ್ ಪೋರ್ಟಲ್ಗಳಿಗೆ ಸುಮಾರು ಕಡೆ ಅವರು ತಮ್ಮ ಪ್ರತಿನಿಧಿಗಳನ್ನು ಇಟ್ಟಿರ್ತಾರೆ. ಆ ಒಂದು ಪತ್ರಿಕೆಯ ಟಿವಿ ಚಾನಲ್ನ, ರೇಡಿಯೋ ಚಾನಲ್ಗೆ ಏನೇನು ಸುದ್ದಿಗಳನ್ನು ಬೇಕು ಅನ್ನೋದನ್ನು ಅವರು ಅವರಿಂದ ತರಿಸ್ಕೋತಾರೆ. ಆಮೇಲೆ ಆ ಸುದ್ದಿಯನ್ನು ಪರಿಷ್ಕರಿಸಿ ಅವರ ಓದುಗರಿಗೆ, ಕೇಳುಗರಿಗೆ, ವೀಕ್ಷಕರಿಗೆ ಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆಗೆ ನಾವೇನಂತೀವಿ ಅಂದರೆ ಜರ್ನಲಿಸಮ್. ಸ್ನೇಹಿತರೆ, ಈ ವಿಡಿಯೋ ಪಾಠದಲ್ಲಿ ನೀವು 16th and 17th centuries ಬೆಳವಣಿಗೆಗಳನ್ನು ತಿಳ್ಕೊಂಡ್ರಿ. ಮುಂದಿನ ಪಾಠದಲ್ಲಿ 18th century ನಂತರದ ಬೆಳವಣಿಗೆಗಳು, ಅಂದರೆ ಪತ್ರಿಕೋದ್ಯಮ ಹೇಗೆ ಬದಲಾವಣೆ ಆಯ್ತಾ ಹೋಯಿತು ಅನ್ನೋದನ್ನು ತಿಳ್ಕೋಣ. ನಮಸ್ಕಾರ.